ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ, ಅತ್ಯುತ್ತಮ ಶಿಕ್ಷಣ ಪದ್ಧತಿಯ ಮೂಲಕ ಗಮನ ಸೆಳೆದ ಸಂಸ್ಥೆ. ಇತ್ತೀಚೆಗೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಮತ್ತು ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ 2020 ಸಾಲಿನ ಡಾಕ್ಟರ್ ನಿಟ್ಟೆ ಶಂಕರ ಅಟ್ಯಂತಾಯ ಸ್ಮಾರಕ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಕವಿತಾ ಮಾಣಿ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಸ್ಮಾರಕ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಿಟ್ಟೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ನಿವೃತ್ತ ನ್ಯಾಯಮೂರ್ತಿ, ಮಾಜಿ ಲೋಕಾಯುಕ್ತ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮೂಡಬಿದ್ರೆ ಬುತ್ತಿಗೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ, ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಶಾಲೆಗಳಲ್ಲಿ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲೆ ಪ್ರಥಮ ಪ್ರಶಸ್ತಿಯ ಜೊತೆಗೆ 15 ಲಕ್ಷ ರೂಪಾಯಿ ನಗದು ಬಹುಮಾನ, ಪುತ್ತೂರಿನ ತೆಂಕಿಲ ವಿವೇಕಾನಂದ ಪ್ರೌಢಶಾಲೆ ಎರಡನೆಯ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲೆಯ ಪ್ರಶಸ್ತಿಯ ಜೊತೆಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಬದಿಯಡ್ಕ ಪೆರ್ಡಾಲದ ನವಜೀವನ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಜಿಲ್ಲಾ ವ್ಯಾಪ್ತಿಯ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲೆ ವಿಶೇಷ ಪ್ರಶಸ್ತಿಯ ಜೊತೆಗೆ 3 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡಿತು.
ನಿಟ್ಟೆ ವಿದ್ಯಾಸಂಸ್ಥೆ ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯಗಳು ಜಂಟಿಯಾಗಿ ಆಯೋಜಿಸುತ್ತವೆ. ಇದರ ಮೂರನೇ ಆವೃತ್ತಿಯ ಬಗ್ಗೆ ಒಂದು ಸಣ್ಣ ವರದಿಯನ್ನು ನೀಡುವ ಸೌಭಾಗ್ಯ ಈ ಹೊತ್ತು ನನ್ನದಾಗಿದೆ. ಈ ಬಾರಿಯ ಡಾಕ್ಟರ್ ನಿಟ್ಟೆ ಶಂಕರಡ್ಡಿ ಅಂತ ಸ್ಮಾರಕ ಅತ್ಯುತ್ತಮ ಶಾಲೆ ಪ್ರಶಸ್ತಿಗೆ ಗುರುತಿಸುವಿಕೆಯ ಕಾರ್ಯವನ್ನು ನಾವು 2020ರ ಜನವರಿ ತಿಂಗಳಲ್ಲಿ ಪ್ರಾರಂಭಿಸಿದ್ದೇವೆ. ಪ್ರಶಸ್ತಿಯ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಬೇಕೆಂಬ ಆಶಯದಿಂದ ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ಹಾಗೂ ಕಾಸರಗೋಡು ಈ ಮೂರು ಜಿಲ್ಲೆಗಳ ಗ್ರಾಮೀಣ ಪರಿಸರದ ಕನ್ನಡ ಮಾಧ್ಯಮದ ಶಾಲೆಗಳನ್ನು ನಾವು ಪರಿಗಣಿಸಿದ್ದೇವೆ. ಕಾಸರಗೋಡಿನ ವ್ಯಾಪ್ತಿಯ ಗ್ರಾಮೀಣ ಪರಿಸರದ ಶಾಲೆಗಳು ನಮ್ಮ ಮಾನದಂಡವನ್ನು ತಲುಪಲಾಗದಿದ್ದಲ್ಲಿ ಗಡಿನಾಡಿನ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಪ್ರೋತ್ಸಾಹಿಸಬೇಕು ಎಂಬ ನಮ್ಮ ಕುಲಾಧಿಪತಿಗಳ ಆಶಯದಂತೆ ಆ ಜಿಲ್ಲೆಯ ಅತ್ಯುತ್ತಮ ಶಾಲೆಗೆ ವಿಶೇಷ ಪ್ರಶಸ್ತಿಯನ್ನು ನೀಡಬೇಕೆಂದು ನಾವು ನಿರ್ಧರಿಸಿದ್ದೇವೆ. 7 ಜನವರಿ 2020ರಂದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರುಗಳಿಗೆ ನಾವು ಪತ್ರ ಬರೆಯುವ ಮೂಲಕ ಪ್ರಶಸ್ತಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಸುದ್ದಿ ಸ್ಥಳೀಯ ಪ್ರಮುಖ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ವಿ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕಾಸರಗೋಡು ಜಿಲ್ಲಾ ಶಿಕ್ಷಣ ಕಾರ್ಯಾಲಯಗಳು ಈ ಪ್ರಶಸ್ತಿಗೆ ಅನುಮೋದನೆ ನೀಡಿ 10ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಆಧರಿಸಿ ಈ ಮೂರು ಜಿಲ್ಲೆಗಳ ಅತ್ಯುತ್ತಮ 5 ಶಾಲೆಗಳನ್ನು ಪಟ್ಟಿ ಮಾಡಿದ್ವಿ. ಆಯ್ಕೆಯ ಮಾನದಂಡಗಳು ಹೀಗೆ ಇವೆ. ಒಂದು, ಕಳೆದ 3 ವರ್ಷಗಳ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ನಿರ್ವಹಣೆ. ಎರಡನೆಯದು, ವಿದ್ಯಾರ್ಥಿ ಶಿಕ್ಷಕರ ಅನುಪಾತ. ಮೂರನೆಯದು, ಕಳೆದ 3 ವರ್ಷಗಳಲ್ಲಿ ಶಾಲೆಗೆ ದೊರೆತ ಅನುದಾನಗಳು. ನಾಲ್ಕನೆಯದು, ಕ್ರೀಡೆ ಸ್ಕೌಟ್ಸ್ ಮತ್ತು ಗೈಡ್ಸ್ NCCಗಳಂತಹ ಪಠ್ಯೇತರ ಚಟುವಟಿಕೆಗಳು. ಇದರಂತೆ ಮೊದಲ ಸುತ್ತಿನಲ್ಲಿ ಆಯ್ಕೆಗೊಂಡು ಪರಿಶೀಲನಾ ತಂಡಗಳು ಭೇಟಿ ನೀಡಲ್ಪಟ್ಟ ಶಾಲೆಗಳು ಈ ಕೆಳಗಿನ ಹಾಗೆ ಇದ್ದವೆ. ಒಂದು, ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಕುತ್ತಿಗೆ ಮೂಡುಬಿದ್ರಿ. ಎರಡು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಗಿಲ ಪುತ್ತೂರು. ಮೂರು, ಕಾರ್ಮೆಲ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ಮೊಡಕಾಪು ಬಂಟ್ವಾಳ. ನಾಲ್ಕು, ಸರ್ಕಾರಿ ಹೈಯರ್ ಸೆಕೆಂಡರಿ ಸ್ಕೂಲ್ ಕುಂಡಂಪುಳಿ. 5, ನವಜೀವನ ಹೈಯರ್ ಸೆಕೆಂಡರಿ ಸ್ಕೂಲ್ ಪೆರಡ. ದಿನಾಂಕ 18/2/20 ಮತ್ತು 19/2/2020ರಂದು ಶಾಲೆಗಳಿಗೆ ಭೇಟಿ ನೀಡಿದ ಪರಿಶೀಲಕ ತಂಡದಲ್ಲಿ ಶ್ರೀಯುತ ಕುದಿ ವಸಂತ ಶೆಟ್ಟರು, ಶ್ರೀಮತಿ ಪ್ರವೀಣ ಕುಮಾರಿ, ಡಾಕ್ಟರ್ ನವೀನ್ ಶೆಟ್ಟಿ ನಮ್ಮವರೇ ಆದವರು ಹಾಗೂ ಪ್ರಸನ್ನ ಕೈಲಾಜಿಯವರು ಇದ್ದರು. ಶಾಲೆಯ ಮುಖ್ಯಸ್ಥರನ್ನು, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನು ಈ ತಂಡ ಭೇಟಿ ಮಾಡಿ ಅರ್ಜಿಯಲ್ಲಿ ನೀಡಲ್ಪಟ್ಟ ವಿವರಗಳು ಸರಿಯಾಗಿದೆಯೇ ಅಂತ ಪರಿಶೀಲಿಸಿ ಒಟ್ಟು ಹಂತದಲ್ಲಿ ಅದನ್ನು ಪರಿಶೀಲಿಸಲಾಯಿತು. ಅಂತಿಮ ಸುತ್ತಿಗೆ ಈ ಕೆಳಗಿನಂತೆ ಮಾನದಂಡಗಳನ್ನು ಇರಿಸಿಕೊಳ್ಳಲಾಯಿತು. ಪ್ರಥಮವಾಗಿ ಶೈಕ್ಷಣಿಕ ನಿರ್ವಹಣೆ, ಅಂದರೆ SSLCಯಲ್ಲಿ ವಿದ್ಯಾರ್ಥಿಗಳ ನಿರ್ವಹಣೆಯ ಆಧಾರದಲ್ಲಿ ಅದಕ್ಕೆ 50% ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿಯ ಸಾಧನೆಗಳಿಗೆ 15%, ಸಾಂಸ್ಕೃತಿಕ ಚಟುವಟಿಕೆಗಳ ಸಾಧನೆಗೆ 15%, ಶಾಲೆಯಲ್ಲಿರುವ ಮೂಲ ಸೌಕರ್ಯಗಳು ಮತ್ತು ಸೌಲಭ್ಯಗಳಿಗೆ 10% ಕೊಟ್ಟು, ನಾವೀನ್ಯ ಅಳವಡಿಕೆಗಳು ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ ಏನು ಫಾಲೋ ಮಾಡಿದ್ದಾರೆ ಅದಕ್ಕೆ ಕೂಡ ಈ ಸಲ 10% ನಾವು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ವಿ. ಪರಿಶೀಲಿಸಿದ ತಂಡವು ವಿವರವಾದ ವರದಿಯನ್ನು ಸಿದ್ಧಪಡಿಸಿ 21/2/2020ರಂದು ಪ್ರಶಸ್ತಿ ನಿರ್ಣಾಯಕ ಸಮಿತಿಯ ಎದುರಿಗೆ ಅದನ್ನು ಪ್ರಸ್ತುತಪಡಿಸಿದೆ. ಇದರ ಸಭಾಧ್ಯಕ್ಷರಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಮತ್ತು ಕರ್ನಾಟಕದ ಮಾಜಿ ಲೋಕಾಯುಕ್ತರಾಗಿರ್ತಕ್ಕಂಥ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಿದ್ದರು. ಸಮಿತಿಯ ಸದಸ್ಯರಾಗಿ ಈ ಕೆಳಗಿನವರು ಇದ್ದರು. ನಮ್ಮ ಕುಲಾಧಿಪತಿಯವರಾದ ಶ್ರೀ ವಿನಯ್ ಹೆಗ್ಡೆಯವರು, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸಹ ಕುಲಾಧಿಪತಿಯವರು, ಶ್ರೀಯುತ ವಿಶಾಲ ಹೆಗ್ಡೆಯವರು ಸಹ ಕುಲಾಧಿಪತಿಯವರು, ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ನಮ್ಮ ಉಪಕುಲಪತಿಯವರು, ಡಾಕ್ಟರ್ MS ಮುಡಿತಯ್ಯ ಅಂದರೆ ನಾನೇ ಸಹ ಕುಲಪತಿ, ಶ್ರೀ ರಾಜೇಂದ್ರ ಆರ್ಥಿಕ ನಿರ್ದೇಶಕರು, ಶ್ರೀಮತಿ ಶೋಭಾ ದಕ್ಷಿಣ ಕನ್ನಡ ಜಿಲ್ಲೆಯ DDPI, ಶ್ರೀ ನಂದಿಕೇಶನ್ ಶಿಕ್ಷಣ ನಿರ್ದೇಶಕರು ಕಾಸರಗೋಡು ಜಿಲ್ಲೆ, ಶ್ರೀ ಪ್ರಸನ್ನ ಕೈಲಾಜೆ ವಿದ್ಯಾರ್ಥಿ ಕಲ್ಯಾಣ ಮತ್ತು ಹಳೆ ವಿದ್ಯಾರ್ಥಿ ಸಂಬಂಧಗಳ ನಿರ್ದೇಶಕರು ಮತ್ತು ಶ್ರೀ ಡಾಕ್ಟರ್ ಹರ್ಷ ಹಾಲಹಳ್ಳಿ ಪಠ್ಯಕ್ರಮ ಅಭಿವೃದ್ಧಿ ನಿರ್ದೇಶಕರು ನಮ್ಮ ನೀಡಿದ ವಿಶ್ವವಿದ್ಯಾನಿಲಯದವರೇ. ಈ ನಿರ್ದೇಶಿಸಲ್ಪಟ್ಟ ಮಾನದಂಡದ ಅಂಕಗಳ ಆಧಾರದಲ್ಲಿ ಹಾಗೂ ಶಾಲಾ ಭೇಟಿಯ ತಂಡದ ವರದಿಯ ಆಧಾರದಲ್ಲಿ ಸಮಿತಿಯು 2019ರ ಸಾಲಿನ ಡಾಕ್ಟರ್ ನಿಟ್ಟೆ ಶಂಕರಡ್ಡಿ ಸ್ಮಾರಕ ಅತ್ಯುತ್ತಮ ಶಾಲೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದೆ ಅಂತ ಹೇಳುವುದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಪ್ರಶಸ್ತಿಯನ್ನು ಗಳಿಸಿರುವವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು
ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಿಮ್ಮ ಮುಂದಿನ ಕಾರ್ಯಕ್ಕೆ ಎಲ್ಲ ಈ ಶಾಲೆಗಳ ಮುಂದಿನ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ನಿಮ್ಮೆಲ್ಲ ನಮ್ಮೆಲ್ಲ ಪರವಾಗಿ ಹಾರೈಸುತ್ತಾ ಈ ವರದಿಯನ್ನು ನಾನು ಇಲ್ಲಿ ಪರಿಗಣಿಸ್ತಾ ಇದ್ದೇನೆ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಟ್ಟೆ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಾಧಿಪತಿಗಳಾದ ಶ್ರೀ ಎಲ್ ವಿನಯ್ ಹೆಗ್ಡೆಯವರೇ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಬಳ್ಳಾಳವರೇ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂತೋಷ್ ಹೆಗ್ಡೆಯವರೇ ಇನ್ನೋರ್ವ ಅತಿಥಿಯಾದ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾರವರೇ ಸಹಕುಲಾಧಿಪತಿಗಳಾದ ಡಾಕ್ಟರ್ ಎನ್ ಶಾಂತರಾಮ್ ಶೆಟ್ಟಿ ಮತ್ತು ಶ್ರೀ ವಿಶಾಲ್ ಹೆಗ್ಡೆಯವರೇ ಕುಲಪತಿಗಳಾದ ಡಾಕ್ಟರ್ ಸತೀಶ್ ಕುಮಾರ್ ಹಲ್ದಾರಿಯವರೇ ಸಹಕುಲಪತಿಗಳಾದ ಡಾಕ್ಟರ್ ಮುಡಿತಾಯವರೇ ನಿಟ್ಟೆ ವಿದ್ಯಾಸಂಸ್ಥೆಯ ಹಣಕಾಸು ನಿರ್ದೇಶಕರಾದ ಶ್ರೀ ಎಂ ರಾಜೇಂದ್ರರವರೇ ಪ್ರಶಸ್ತಿಗಳ ವಿಜೇತರೇ ವಿದ್ಯಾರ್ಥಿಗಳೇ ಶಿಕ್ಷಕ ಮತ್ತು ಶಿಕ್ಷಕೇತರ ಸಂಬಂಧಿ ವರ್ಗದವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ಅತಿ ಮುಖ್ಯ ಭಾಗವನ್ನು ನಿರ್ವಹಿಸಿಕೊಡುವ ಧನ್ಯತೆ ನನ್ನದು ಡಾಕ್ಟರ್ ನಿಟ್ಟೆ ಶಂಕರ್ ಅಡ್ಡೆಂತಾಯ ಸ್ಮಾರಕ ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲಾ ಪ್ರಶಸ್ತಿಗಾಗಿ ನಮ್ಮ ಆಯ್ಕೆ ಸಮಿತಿಯವರು ಮೂರು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಈಗ ಮೊದಲನೆಯದಾಗಿ ವಿಶೇಷ ಬಹುಮಾನವನ್ನು ನವಜೀವನ್ ಹೈಯರ್ ಸೆಕೆಂಡರಿ ಸ್ಕೂಲ್ ಪೆರ್ಡಾಲ್ ಕಾಸರಗೋಡ್ ಇವರು ಪಡೆದಿರುತ್ತಾರೆ ಇವರು 3 ಲಕ್ಷ ರೂಪಾಯಿಗಳು ಮತ್ತು ಪ್ರಶಸ್ತಿ ಫಲಕವನ್ನು ಪಡೆಯಲಿದ್ದಾರೆ ಶಾಲಾ ಮುಖ್ಯಸ್ಥರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸಮಾರಂಭದ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಅಧ್ಯಾಪಕ ಬಂಧು ಭಗಿನಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಡಾಕ್ಟರ್ ನಿಟ್ಟೆ ಶಂಕರಾಧ್ಯಂತಾಯ ಮೆಮೋರಿಯಲ್ ಸಮಿತಿಯವರು ಈ ವರ್ಷದ ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೀಡುವಂತಹ ಪ್ರಶಸ್ತಿ ಗೌರವವನ್ನು ನವಜೀವನ ಹೈಯರ್ ಸೆಕೆಂಡರಿ ಸ್ಕೂಲ್ ಪೆರಡಾಲ ಇಲ್ಲಿಗೆ ಕೊಟ್ಟಿರುವಂತಹದ್ದು ಬಹಳ ಸಂತೋಷದ ವಿಚಾರ ಕಾಸರಗೋಡು ಜಿಲ್ಲೆಯ ಗ್ರಾಮ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾದ ಪೆರಡಾಲ ಬದಿಯಡ್ಕ ಇಲ್ಲಿ 1944ರಲ್ಲಿ ಡಾಕ್ಟರ್ ಪಿ ಎಸ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೆರಡಾಲ ಎಜುಕೇಷನ್ ಸೊಸೈಟಿ ಇದರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಶಾಲೆ ನವಜೀವನ ಹೈಸ್ಕೂಲ್ ಪೆರಡಾಲ ಆ ಕಾಲದಲ್ಲಿ ಸಾರಿಗೆ ಸೌಕರ್ಯ ವಾಹನ ಸೌಕರ್ಯ ಇತ್ಯಾದಿಗಳು ಕಡಿಮೆ ಇದ್ದಂತಹ ಕಾಲ ಅದೇ ರೀತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಬಹಳ ವಿರಳವಾದಂತಹ ಒಂದು ಸಂದರ್ಭ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಬೇಕಿದ್ರೆ ಬದಿಯಡ್ಕ ಆಸುಪಾಸಿನ ಜನತೆ ದೂರದ ನೀಲೇಶ್ವರಕ್ಕೆ ಅಥವಾ ಇಲ್ಲಿ ಮಂಗಳೂರಿಗೆ ಬಂದು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದ್ದಂತಹ ಒಂದು ಸ್ಥಿತಿ ವಾಹನ ಸಂಚಾರ ಇಲ್ಲ ಆಗ ಜನರ ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಕೂಡ ವಿದ್ಯಾಭ್ಯಾಸವನ್ನು ಮಾಡಲಿ ಪ್ರಾಥಮಿಕ ಪ್ರೈಮರಿ ವಿದ್ಯಾಭ್ಯಾಸದಿಂದಲೇ ತಮ್ಮ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸುವಂತಹ ಒಂದು ದುಸ್ಥಿತಿ ಆ ಕಾಲದಲ್ಲಿ ಇತ್ತು ಇದನ್ನು ಪರಿಗಣಿಸಿ ಡಾಕ್ಟರ್ ಪಿ ಎಸ್ ಶಾಸ್ತ್ರಿಯು ಅವರ ಬಗ್ಗೆ ಹೇಳುವುದಿದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ನಿಕಟವರ್ತಿಗಳು ಬ್ರಿಟಿಷ್ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸ ಅನುಭವಿಸಿದಂತಹ ಮಹಾನ್ ವ್ಯಕ್ತಿಗಳು ಅವರು ಈ ಬದಿಯಡ್ಕ ಪ್ರದೇಶದ ವಿದ್ಯಾಭ್ಯಾಸದ ಈ ಒಂದು ಅವಶ್ಯಕತೆಯನ್ನು ಮನಗಂಡು
पेरणाल एजुकेशन सोसाइटी हुट हाकि अलग आलक बजेटी सविद नल्वत्कू हईस्कूल आरंभ हईस्कूल के नवजीवन हईस्कूल अंतर को कारण ऐन ना पशोधा अदे उत्तर इन नवजीवन अंतर बे आग आव स्वातंत्र होराट सदर्भली अहमदाबाद प्रसिद्ध मुद्रणालय अब स्वातंत्र जनर प्रेरपी हलू करपत्र प्रकटिसंत मुद्रणालय आगे अब नवजीवन अंत आ मुद्रणालय हेसू गांधीजीवर अली गांधीजीवर नम प्रिय शास्त्री कूड़ा आ मुद्रणालय संपर्क इतनी आ गांधीजीवर तत्व प्रेरितर डॉक्टर पी एस शास्त्री शाले नवजीवन हाईस्कूल एनों के कारणवायतुअलू बे इन विचार ही शाले आरंभवे अदेष्टो जन विद्याभ्यास इतने आगे उदाहरण के नंदेव एम शंकरनारायण भट तंदेवर नवजीवन हाईस्कूल प्रथम बैच प्रथम व्यार्थी वे अडमिशन नंबर अंतरूड नानी सदर्भली बयसते नंदेवर नी वर्ष बेस्ट स्कूल अवार्ड नवजीवन हाईस्कूल के सी तुम सतोष आती वर्ष पूर्त और बहुत सतोषद वार्तु आग और शाले नवजीवन अन्वर्थनाम बंद याक सामू व्यार्थी जीवन वे को शाले नवजीवन हाईस्कूल हीगे आवड़ यह शाले डॉक्टर पी एस शास्त्री अनेक वर्ष शाल मैनेजर आगे कार्यनिर्वहित सुपुत्र डॉक्टर सूर्य एन शास्त्री शाल मैनेजर आगे कर्तव्य निर्वहित इन शाले आरंभवे कय्यार किंजनरई ख्यात कवि कय्यार किंजनरई शाल कन्नडाध्यापकर दीर्घकाल सेवेयन्नु सल्लिसि राष्ट्र प्रशस्तियन्नु कूड गळिसि नम्म शालेय कीर्तियन्नु एत्तरक्के ऐरिसिदंत महान व्यक्ति अंत नानु ई संदर्भदल्लि हेळ्तेने नानु कूड किंजनरई अवर ओब्ब शिष्य अंत कूड हेळ्लिक्के नन्गे तुंबा हेम्मे इदे अय्ये ಈ ಶಾಲೆ ಮುನ್ನಡೆಯುತ್ತ ಈ ಆರಂಭದಲ್ಲಿ ಕೇವಲ ಕನ್ನಡ ಮಾಧ್ಯಮ ಮಾತ್ರ ಈ ಶಾಲೆಯಲ್ಲಿ ಇತ್ತು ಆದರೆ 1956 ರಲ್ಲಿ ಕಾಸರಗೋಡು ಅಂದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದಂತ ಕಾಸರಗೋಡು ತಾಲೂಕು ಅದು ಕೇರಳ ರಾಜ್ಯಕ್ಕೆ ಸೇರ್ಪಡೆಯಾಯಿತು ಅದರ ಫಲವಾಗಿ ಅಲ್ಲಿ ಮಲಯಾಳ ಮಾಧ್ಯಮವನ್ನು ಕೂಡ ಶಾಲೆಗಳಲ್ಲಿ ಮಲಯಾಳ ಮಾಧ್ಯಮವನ್ನು ಕೂಡ ಆರಂಭಿಸುವಂತಾಯಿತು ಕನ್ನಡದ ಮಲಯಾಳ ಮಾಧ್ಯಮ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತರಗತಿಗಳು ಕೂಡ ಈ ಶಾಲೆಯಲ್ಲಿ ನಡೆಯಲ್ಪಡುತ್ತದೆ ಹಾಗೆ ಈಗ ಒಂದು 2000 ಅಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಅವರಿಗೆ 2010 ರಲ್ಲಿ ಹೈಯರ್ ಸೆಕೆಂಡರಿ ಬ್ಯಾಚ್ ಶುರುವಾಯಿತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರೀ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಕೇರಳದಲ್ಲಿ ಹೈಯರ್ ಸೆಕೆಂಡರಿ ಅಥವಾ ಪ್ಲಸ್ 2 ಆ तरगति 2010 आरंभवायतु साइंस कॉमर्स बैच अली नडेसल्पड़ुत्तदे नानु 1985 शाले अध्यापकन केस सेरिदेने हाईस्कूल विभाग के 2010 हायर सेकेंडरी आगुवाग हायर सेकेंडरी विभाग अर्थशास्त्र अध्यापकन भर्ती होंदिद्देने 2013 हायर सेकेंडरी प्रिंसिपल कर्तव्य निर्वहित भाग्य नमें नम पेरणाल नवजीवन हाईस्कूल
ನನಗೆ ಸಿಕ್ಕಿರುವಂತಹದ್ದು. ಇವತ್ತು ಈ ಕಾಸರಗೋಡು ಜಿಲ್ಲೆಯಲ್ಲಿ ಈ ಕರ್ನಾಳ ನವಜೀವನ ಹೈಸ್ಕೂಲ್ ಎನ್ನುವಂಥದ್ದು ಅತ್ಯಂತ ಹಳೆಯ ಶಾಲೆಯಾಗಿದೆ. ಆ ಬಳಿಕ ಪೆರ್ಲ, ನೀರ್ಚಾಲು ಹಾಗೂ ಇತರ ಹೈಸ್ಕೂಲ್ಗಳೆಲ್ಲ ಆ ಬಳಿಕದ ಶಾಲೆಗಳು. ಹೀಗೆ ನಮ್ಮ ಈ ಪ್ರದೇಶಕ್ಕೆ ಹೊಸ ಜೀವನವನ್ನು, ಈ ಪ್ರದೇಶದ ಜನತೆಗೆ ಹೊಸ ಜೀವನವನ್ನು ನೀಡಿದಂತಹ ನವಜೀವನ ಹೈಸ್ಕೂಲ್ ಶಾಲೆ. ಈ ಶಾಲೆಗೆ ಈ ಸಲ ಉತ್ತಮ ಕನ್ನಡ ಮಾಧ್ಯಮ ಶಾಲೆಯ ಪ್ರಶಸ್ತಿಯನ್ನು ಕೊಟ್ಟಿರುವಂತಹದ್ದು ಬಹಳ ಸಂತೋಷವಾಗಿದೆ. ಈ ಕೊಟ್ಟಂತಹ ಈ ನಿಧಿ, 3 ಲಕ್ಷದ ಈ ನಿಧಿಯನ್ನು ಶಾಲೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಅವರ ಉಪಯೋಗಕ್ಕಾಗಿ, ಅವರ ಸಲುವಿಗೆ ಸೌಲಭ್ಯವನ್ನು ಕಲ್ಪಿಸುವುದಕ್ಕಾಗಿ ಉಪಯೋಗಿಸಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪೆರ್ಡಾಲ ಎಜುಕೇಷನ್ ಸೊಸೈಟಿ ಆ ಬಗ್ಗೆ ಸೂಕ್ತ ಕ್ರಮವನ್ನು ಸಭೆಯನ್ನು ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸೌಕರ್ಯವನ್ನು ಒದಗಿಸುವುದಕ್ಕೆ ವಿನಿಯೋಗಿಸಲಾಗುವುದು ಅಂತಲೂ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಪೆರ್ಡಾಲ ಎಜುಕೇಷನ್ ಸೊಸೈಟಿಯ ಪರವಾಗಿ ಆರ್ಥಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ವಿನಮಿಸುತ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು, ಮುಂಭಾಗದಲ್ಲಿರುವಂತಹ ಶಿಕ್ಷಣಾಸಕ್ತ ಪ್ರೇಮಿಗಳೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಇಲ್ಲಿ ಒಂದು ಮಾತು ಹೇಳ್ತಾ ನನ್ನ ಮುಂದಿನ ಮಾತನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ನಾವೆಲ್ಲ ಒಂದು ಶಬ್ದ ಹೇಳೋದಿದೆ, ಋಣ ಅಂತ. ಋಣ ಅನ್ನೋದು ಒಂದು ಸಹಜ ಮಾನಸಿಕ ಸ್ಥಿತಿ, ಅದು ಒಬ್ಬ ವ್ಯಕ್ತಿಯಲ್ಲಿ ಇತ್ಯಾತ್ಮಕವಾಗಿ ಇದ್ದಾಗ ಅದರ ಔಟ್ಪುಟ್ ಕೂಡ ಚೆನ್ನಾಗಿ ಬರ್ತದೆ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಹಾಗಾಗಿ ಒಬ್ಬ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆಗಳು ಅಂತ, ಇದು ಶಿಕ್ಷಣದ ಪ್ರಮುಖ ಭಾಗ. ಶಿಕ್ಷಣದಲ್ಲಿ 3 ವಿಷಯಗಳನ್ನು ಹೇಳ್ತಾರೆ, ಇನ್ಪುಟ್, ಪ್ರಾಸೆಸ್ ಆ್ಯಂಡ್ ಔಟ್ಪುಟ್ ಅಂತ. ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಕೇವಲ 20% ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ, ಬಟ್ ಪ್ರಾಸೆಸ್ಸಿಗೆ 80% ಕೊಡ್ತಾರೆ. ಅಲ್ಲಿ ಬಿಲ್ಡಿಂಗ್ ಮತ್ತು ವಸ್ತುಗಳು ಇದೆಲ್ಲ ನಗಣ್ಯ ಆಗ್ತದೆ, ಆ ಪ್ರಾಸೆಸ್ ಮಾತ್ರ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಹಾಗಾಗಿ ಆ ಪ್ರಾಸೆಸ್ಸನ್ನು ಗಮನಿಸಿ ಇಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹ ನಿಟ್ಟೆ ವಿದ್ಯಾಸಂಸ್ಥೆಗೆ ನಾವು ಪ್ರಥಮತಃ ಆಭಾರ ಮನ್ನಣೆಯನ್ನು ಸಲ್ಲಿಸುತ್ತೇವೆ. ಹೀಗೆ ಈ ಇನ್ಪುಟ್ಟನ್ನು ಅರಿತುಕೊಂಡು ನಮ್ಮ ಪುತ್ತೂರಿನ ಒಂದಷ್ಟು ಜನರು ಕನ್ನಡ ಬೇಕು, ಕನ್ನಡ ಉಳಿಬೇಕು, ಕೇವಲ ಭಾಷಣದಲ್ಲಿ ಇದು ಉಳಿಯುವುದಿಲ್ಲ, ಕೇವಲ ಲೇಖನಗಳಲ್ಲಿ ಇದು ಉಳಿಯುವುದಿಲ್ಲ, ಇದು ಕಾರ್ಯರೂಪಕ್ಕೆ ಬರಬೇಕಾಗಿದೆ, ಇದರ ಅಗತ್ಯ ಇದೆ ಅಂತ ಹೇಳಿ ಆ ಆಂತರಿಕ ಪ್ರೇರಣೆಯನ್ನು ಪಡ್ಕೊಂಡಂತಹ ಕೇವಲ 7 ಮಂದಿ ಪೋಷಕರು ನಮ್ಮ ವಿದ್ಯಾವರ್ಧಕ ಸಂಘದ ಹಿರಿಯರನ್ನು ಬಂದು ಮಾತಾಡಿಸ್ತಾರೆ. ವಿದ್ಯಾವರ್ಧಕ ಸಂಘ ಅಂದರೆ ನಮಗೆ ತಾಯಿ ಸಂಸ್ಥೆ ಇದ್ದ ಹಾಗೆ, 69 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದೆ, ತವರು ಮನೆ ನಮ್ಮದು. 17 ಕನ್ನಡ ಮಾಧ್ಯಮ ಶಾಲೆಗಳನ್ನು ನಡೆಸ್ತಾ ಇದೆ. ಹೇಗೆ ನಡೆಸ್ತಾ ಇದೆ ಅಂತ ಹೇಳಿದರೆ, ಒಂದೇ ಒಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಶಾಲೆಗೆ ವರ್ಷಕ್ಕೆ 35-50 ಲಕ್ಷದಷ್ಟು ಹಣ ಅವರೇ ನಮಗೆ ಕೊಡ್ತಾರೆ ಪ್ರತಿ ವರ್ಷ. ಹೇಗೆ ಕೊಡ್ತಾರೆ ಅಂತ ಕೇಳಿದರೆ ಗೊತ್ತಿಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಇರ್ಬೋದು, ಬಹುಶಃ ನೀವು ಇವತ್ತು ಕೊಡ್ತಾ ಇರೋದಂದ್ರೆ. ಈ ಋಣ ನಮಗೆ ನಿಮ್ಮ ಮೇಲೆ ಇದೆ ಖಂಡಿತವಾಗಿ. ಹಾಗೆ 17 ವಿದ್ಯಾಸಂಸ್ಥೆ ಕನ್ನಡ ಮಾಧ್ಯಮವನ್ನು ನಡೆಸ್ತಾ ಇರುವಂತಹ ನಮ್ಮ ವಿದ್ಯಾವರ್ಧಕ ಸಂಘದ ಹಿರಿಯರು ಆವತ್ತು 7 ಮಕ್ಕಳಿಂದ ಹೇಗೆ ಶಾಲೆ ನಡೆಸಿದ್ರು ಅಂತ ಯೋಚನೆ ಮಾಡಲಿಲ್ಲ, ಕನ್ನಡ ಉಳಿಬೇಕು ಅಂತ ಯೋಚನೆ ಮಾಡಿದ್ರು. ಆ 7 ಮಕ್ಕಳಿಂದ ಆರಂಭಗೊಂಡಂತಹ ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಇವತ್ತು 950ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಹೊಂದಿದೆ. ಅವರ ಆಶಯ ಇದ್ದದ್ದೇನಂತೇಳಿದರೆ, ಭಾರತೀಯ ಸಂಸ್ಕೃತಿ ಇದು ಕಾರ್ಯರೂಪಕ್ಕೆ ಬರಬೇಕು, ಹಾಗಾಗಿ ಸರಸ್ವತಿ ವಂದನೆಯನ್ನು ಅದು ಶಾಲೆ ಅನ್ನೋದು ದೇಗುಲ ಆಗಬೇಕು ಅಂತ. ಇದು ಭಾಷಣದಲ್ಲಿ ತೋರಿಸಲಿಲ್ಲ, ನಮ್ಮಲ್ಲಿ ಬೆಳೆಸಿದ್ವಿ. ನಮ್ಮ ತವರು ಮನೆ ಹೇಳಲಿಕ್ಕಿದೆ, ಹೆಣ್ಣು ಬಂದಾಗ ನಿನ್ನ ತಾಯಿ ಮನೆಯಲ್ಲಿ ಇದೇ ಕಲಿಸಿದ್ದ ಅಂತ ಹೇಳ್ತಾರೆ. ಆದರೆ ನಮ್ಮ ತವರು ಮನೆಯಲ್ಲಿ ಕಲಿಸಲಿಲ್ಲ ಅವರು, ಅವರು ತೋರಿಸಿಕೊಟ್ರು. ಹಾಗಾಗಿ ಆ ವೃಕ್ಷದಡಿಯಲ್ಲಿ ಬೆಳೆದವರು ನಾವು.
ಆ ವೃಕ್ಷದಡಿಯಲ್ಲಿ ಬೆಳೆದಂತಹ ನಮ್ಮ ವಿದ್ಯಾಸಂಸ್ಥೆಯನ್ನು ಗುರುತಿಸಿ ಇವತ್ತು ನಮ್ಮನೆಯಲ್ಲಿ ಕರೆದಿದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ನಾನೊಂದು ಆಯ್ಕೆ ಸಮಿತಿಯವರು ಬಂದಾಗ ಬಂದು ನಮ್ಮ ಜೊತೆ ತುಂಬ ಖುಷಿಯಾಯಿತು. ಅವರು ಬಂದು ಮಾತಾಡಿಸಿ, ಹೇಗೆ ಅಂದರೆ ಕುಟುಂಬದ ಸದಸ್ಯರಾಗಿ ನಮ್ಮ ವಿದ್ಯಾಸಂಸ್ಥೆ ಹಾಗೆ ಇರಬೇಕಂದ್ರೆ ರಿಚುವಲ್ಸ್ ಅದೆಲ್ಲ ಒಂದು ಪಕ್ಕಕ್ಕೆ ಇರಲಿ. ಅವ್ರು ಬಂದು ಹೋಗುವಾಗ ಹೇಳಿದರು, ಬಹಳ ಖುಷಿಯಾಯಿತು, ಎಲ್ಲ ತುಂಬ ವ್ಯವಸ್ಥೆ ಮಾಡಿದ್ರಿ, ಚೆನ್ನಾಗಿದೆ ನಿಮ್ಮ ವ್ಯವಸ್ಥೆಗಳೆಲ್ಲ, ಅದರ ಜೊತೆ ನಿಮ್ಮ ಸಂಬಂಧ ಕೂಡ ಚೆನ್ನಾಗಿದೆ ಆದರೆ ಅಂತ ಹೇಳಿದರು. ನಾನು ಹೇಳಿದೆ, ಅಣ್ಣ ಪ್ರಶಸ್ತಿ ಅನ್ನೋದು ಇಲ್ಲಿ ಅದು ಎಂತ ಅದನ್ನು ಆಶಿಸಿಯಲ್ಲ, ಇವತ್ತು ನೀವು ಬಂದಿದ್ದೀರಿ, ನಿಮ್ಮ ಜೊತೆ ಒಂದಷ್ಟು ಹೊತ್ತು ಕಳೆಯಲಿಕ್ಕೆ ನಮಗೆ ಸಾಧ್ಯ ಆಗಿದೆ, ಆ ಖುಷಿಗಿಂತ ಬೇರೆ ಖುಷಿ ನಮಗಿಲ್ಲ ಅಂತ. ಹಾಗಾಗಿ ಆ ಖುಷಿಯೊಂದಿಗೆ ಇವತ್ತಿನ ಈ ಪ್ರಶಸ್ತಿಯ ಗೌರವವನ್ನು ನಾವು ಅವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಬೇಕು ಅಂತೇಳಿ ಕಳುಹಿಸಿದ ಪೋಷಕರಿದ್ದಾರೆ, ನಮ್ಮ ಹಿರಿಯ ಪೋಷಕರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಈಗ ಕನ್ನಡ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇರುವಂಥ ಪೋಷಕರಿದ್ದಾರೆ, ಹಾಗೂ ನನ್ನ ಪ್ರೀತಿಯ ಮಕ್ಕಳಿದ್ದಾರೆ, ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಬಹಳಷ್ಟು ನಮ್ಮ ಹೃದಯ ಮತ್ತು ಮನಸ್ಸಿಗೆ ಒಂದು ತಟ್ಟುವ ಒಳ್ಳೆಯ ಕೆಲಸ. ವಿನಯ್ ಹೆಗ್ಡೆಯವರು ಅವರ ಇಡೀ ಕುಟುಂಬದ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡುವವರು, ನಮ್ಮಂಥವರಿಗೆ ಬಹಳಷ್ಟು ಒಂದು ಮಾರ್ಗದರ್ಶನ ಕಟ್ಟುವವರು. ಯಾವ ರೀತಿಯ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಸಮಾಜಮುಖಿ ಹೇಗೆ ಇರಬೇಕು ಎಂಬುದನ್ನು ಬಹಳಷ್ಟು ಬಾರಿ ತೋರಿಸಿಕೊಟ್ಟವರು. ಇವತ್ತು ಕೂಡ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಆಯ್ಕೆ ಮಾಡಿ ಅವರನ್ನು ಪ್ರೋತ್ಸಾಹಿಸುವುದು ಇದು ಬಹಳ ಸಂತೋಷದ ವಿಚಾರ. ಇದೊಂದು ನಿಜವಾದ ಅರ್ಥಪೂರ್ಣವಾದಂಥ ಕೆಲಸ. ನಾವೆಲ್ಲ ಬಹಳಷ್ಟು ಭಾವನಾತ್ಮಕವಾಗಿ ನಮ್ಮ ಕನ್ನಡದ ಭಾಷೆಯನ್ನು ನಾವು ಸಂದರ್ಭ ಬಂದಾಗ ಮಾತನಾಡ್ತೇವೆ, ಆದರೆ ನಿಜಾರ್ಥದಲ್ಲಿ ಸರ್ಕಾರವಾಗಲಿ ಅಥವಾ ಬಹಳಷ್ಟು ಬೇರೆ ಬೇರೆ ವ್ಯಕ್ತಿಗಳು ಹೇಳುವವರು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಎಂಬ ಒಂದು ನನ್ನ ದುಃಖ. ಇವತ್ತು ಯಾಕೆ ನಮಗೆ ಈ ಮಾತು ಖುಷಿ, ಇವತ್ತಿನ ಸಮಾರಂಭ ಖುಷಿ ಆಗ್ತದೆ ಅಂತ ಹೇಳಿದ್ರೆ, ನಾವೊಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ ಮೇಲೆ ನಮ್ಮನ್ನು ನೋಡುವಂಥ ವಿದ್ಯಾ ಇಲಾಖೆ ಪ್ರತಿ ವರ್ಷವೂ ಈಗ 3 ವರ್ಷದಿಂದ ಕಲಿಸ್ತಾ ಇದ್ದಾರೆ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 507 ಶಾಲೆಗಳಲ್ಲಿ ನಿಮ್ಮ ವಿದ್ಯಾಸಂಸ್ಥೆ ನಂಬರ್ 1 ಎಂಬುದನ್ನು ಕಲಿಸಿಕೊಟ್ಟರು. ರಾಜ್ಯದಲ್ಲಿರುವಂತಹ 15,000 ಶಾಲೆಯಲ್ಲಿ, ರಾಜ್ಯದಲ್ಲಿರುವ 15,000 ಶಾಲೆಗಳಲ್ಲಿ ನಿಮ್ಮ ಶಾಲೆ ನಂಬರ್ 1 ಅಂತೇಳಿ ಕಾಗದ ಪ್ರತಿ ವರ್ಷವೂ ಬರ್ತದೆ, 3 ವರ್ಷದಿಂದ ಬರ್ತದೆ, ನೋಡುವಾಗ ಸಂತೋಷವಾಗ್ತದೆ. ಆದರೆ ಯಾವತ್ತೂ ಇದನ್ನು ಎಲ್ಲೂ ಸರಿಯಾದ ರೀತಿಯಲ್ಲಿ ಇದನ್ನು ನಮ್ಮ ರಾಜ್ಯಕ್ಕೆ ತೋರಿಸಿಕೊಡಲಿಲ್ಲ. ಇದರ ಬಗ್ಗೆ ದುಃಖವೂ ನನಗೆ ಇದೆ. ಆದರೆ ಇವತ್ತು ಈ ನಿತ್ಯ ಸಂಸ್ಥೆಯವರು ನಮ್ಮ ಇಡೀ ಒಂದು 3 ಜಿಲ್ಲೆಯಲ್ಲಿ ಒಂದು ಇಂಥ ವಿದ್ಯಾಸಂಸ್ಥೆಗಳನ್ನು ಗುರುತಿಸಿ ಅವರು ಇವತ್ತು ಸಾರ್ವಜನಿಕವಾಗಿ ಇಂಥ ಒಂದು ಗೌರವ ಕೊಡಲು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಇಡೀ ಒಂದು ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋದು, ಬಹಳಷ್ಟು ಹಿಂದೆ ಇದ್ದದ್ದು ಕನ್ನಡ ಮಾಧ್ಯಮ ಶಾಲೆ. ಆಗ ಎಲ್ಲರೂ ಇವತ್ತು 100-150 ವರ್ಷಗಳಾಗಿದೆ ಆ ಶಾಲೆಗಳಿಗೆಲ್ಲ, ಆಗ ಇರುವಂಥ ಸ್ಥಿತಿಗತಿಗಳೇ ಬೇರೆ. ಅದರ ಒಂದೊಂದು ಕಥೆಗಳನ್ನು ಕೇಳ್ತಾ ಹೋದರೆ ಒಂದು ರಾಮಾಯಣ ಮಹಾಭಾರತದಾಗಿ ಅದರ ಒಂದೊಂದು ಕಥೆಗಳಿವೆ ಆ ಶಾಲೆಗಳು. ಆಮೇಲೆ ನಮಗೆ ಬೇಕು ಬೇಡ ಇಂಗ್ಲೀಷ್ ಮಾಧ್ಯಮಗಳು ಬಂತು, CBSE ಬಂತು, ICSE ಬಂತು, ಕನ್ನಡ ಮಾಧ್ಯಮದ ಈ 3 ಈ ವ್ಯವಸ್ಥೆಗಳೆಲ್ಲ ಬಂದಾಗ ಒಂದೇ ಒಂದು ದುಃಖ ಅಂತ ಹೇಳಿದ್ರೆ, ಆಗ ಹೇಗೆ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಲಿಕ್ಕೆ ಊರಿನವರು, ಸರ್ಕಾರ, ರಾಜಕೀಯ ಎಲ್ಲರೂ ಸೇರಿಕೊಂಡು ಹೇಗೆ ಕಟ್ಟುತ್ತಾ ಬಂದರು. ಆದರೆ ಮುಂದುವರಿದ ಭಾಗ ಆಗಲಿಲ್ಲ, ಅದೇ ಉತ್ಸಾಹ ಮತ್ತೆ ಉಳಿಲಿಲ್ಲ, ಅದನ್ನು ಕಾಲಕಾಲಕ್ಕೆ ಸರಿಯಾಗಿ ಮೇಲ್ದರ್ಜೆಗೆ ಜರುವ ಕೆಲಸ ಆಗಲಿಲ್ಲ. ಯಾವ ಕ್ಷೇತ್ರ ಇವತ್ತು ಮೇಲ್ದರ್ಜೆಗೆ ಬರಲಿಲ್ಲ ಹೇಳಿ? ಪ್ರತಿಯೊಂದು ಕ್ಷೇತ್ರವು ನಮ್ಮ ಕಣ್ಣನ್ನೇ ನಂಬದಾಗೆ ಮೇಲ್ದರ್ಜೆಗೆ ಬಂದಿದೆ. ಆದರೆ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದಂಥ ಆ ಉತ್ಸಾಹ ಮುಂದಿನ ಭಾಗದಲ್ಲಿ ಅದನ್ನು ಮೇಲ್ದರ್ಜೆಗೆ ಬರುವಲ್ಲಿ ಸರ್ಕಾರ ಆಗಲಿ ಯಾರೇ ಆಗಲಿ ಅಲ್ಲಿ ಸೋತು ಹೋಗಿದೆ. ಆದರೆ ಮತ್ತೊಂದು ದುರಾದೃಷ್ಟ ಅಂತ ಹೇಳಿದ್ರೆ,
ಎಲ್ಲಾ ಪ್ರೈವೇಟ್ ಚಿಂತನೆಗಳು ಇವತ್ತು ಬಹಳ ಮುಖ್ಯ ಪ್ರಾಮುಖ್ಯವಾದ ಕ್ಷೇತ್ರಗಳಲ್ಲಿ ಪ್ರೈವೇಟ್ ಚಿಂತನೆ ಬರದೆ ನಮ್ಮ ರಾಜ್ಯ ದೇಶ ಉದ್ದಾರ ಆಗಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಕ್ರಾಂತಿಕಾರಿ ಯೋಜನೆ ಆಗಿದೆ ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಹೋಗುವಾಗ ಕನ್ನಡ ಮಾಧ್ಯಮ ಶಾಲೆಯನ್ನು ಸರ್ಕಾರಿ ಕಾಲೇಜುಗಳು ಪ್ರೈವೇಟ್ ಚಿಂತನೆಗಳಲ್ಲಿ ಮಾಯವಾಗ್ತಾ ಹೋಯಿತು ಕೇವಲ ಇಂಗ್ಲಿಷ್ ಮಾಧ್ಯಮ ಸಿಬಿಎಸ್ಇ ಐಸಿಎಸ್ಇ ಮಾತ್ರ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಉಳಿದು ಹೋಯಿತು ಒಂದು ಸಲ ಆಲೋಚನೆ ಮಾಡಿ ಈ ಕಾಲದಲ್ಲಿ ಉಳಿಯುವುದು ಹೇಗೆ ಕನ್ನಡ ಮಾಧ್ಯಮ ಭಾವನಾತ್ಮಕವಾಗಿ ಮಾತನಾಡಿದರೆ ಸಾಧ್ಯವಲ್ಲ ಕಾಲದಲ್ಲಿ ಕನ್ನಡ ಮಾಧ್ಯಮ ಉಳಿಬೇಕಾದರೆ ಈ ಕಾಲಕ್ಕೆ ಸರಿಯಾಗಿ ಅದನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ ಎಲ್ಲಿ ಈ ಕನ್ನಡ ಮಾಧ್ಯಮವನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಹೇಗಿದೆ ಸಿಬಿಎಸ್ಇ ಶಾಲೆ ಹೇಗಿದೆ ಐಸಿಎಸ್ಇ ಶಾಲೆ ಹೇಗಿದೆ ಅದೇ ರೀತಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿದರೆ ಭಾಷೆ ಸೋತು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಇವತ್ತು ಬಹಳಷ್ಟು ಮುಂದುವರೆದ ರಾಷ್ಟ್ರಗಳು ಚೀನಾ ಇದೆ ಜಪಾನ್ ಇದೆ ಜರ್ಮನ್ ಇದೆ ರಷ್ಯಾ ಇದೆ ಬಹಳಷ್ಟು ರಾಷ್ಟ್ರಗಳು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಅಲ್ಲಿಯೂ ಇವತ್ತು ಇಂಗ್ಲಿಷಿನ ಪ್ರಭಾವ ಇದೆ ಆದರೆ ಅಲ್ಲಿ ಹೇಗೆ ಆ ಭಾಷೆಗಳನ್ನು ಉಳಿಸಿಕೊಂಡು ಇಡೀ ನಮ್ಮ ಜಗತ್ತಿನಲ್ಲಿ ಈ ಕಾಲಕ್ಕೆ ಸರಿಯಾಗಿ ಹೇಗೆ ಸ್ಪಂದನೆ ಕೊಡ್ತಾರೆ ಎಂಬುದನ್ನು ನಾವು ನೋಡಬೇಕಾಗ್ತದೆ ಇಂಥ ದೃಷ್ಟಿಯಲ್ಲಿ ನಮ್ಮ ದೇಶದಲ್ಲಿ 24 ಪ್ರಾದೇಶಿಕ ಭಾಷೆ ಇರಬಹುದು ಒಂದು ಭಾಷೆ ಅಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಪ್ರಾದೇಶಿಕ ಭಾಷೆ ಶಾಲೆಗಳನ್ನು ಉಳಿಸಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದು ನನಗೆ ಒಂದು ಸಂವಿಧಾನ ಇದೆ ನಾನು ಖಂಡಿತ ಇದನ್ನು ನಮ್ಮ ಒಂದು ವೈಭವೀಕರಣ ಮಾಡಲಿಕ್ಕೆ ನನ್ನ ಪ್ರಚಾರಕ್ಕಾಗಿ ಹೇಳೋದಲ್ಲ ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆ ಬಂದ ಮೇಲೆ ಇವತ್ತು ನಮಗೆ ಎಷ್ಟು ಸಂವಿಧಾನ ಅಂತ ಹೇಳಿದ್ರೆ ನನ್ನಲ್ಲಿ ಕನ್ನಡ ಮಾಧ್ಯಮ ಶಾಲೆ ಇದೆ ಇಂಗ್ಲಿಷ್ ಮಾಧ್ಯಮವಿದೆ ಸಿ ಬಿ ಎಸ್ ಸಿ ಇದೆ ಇನ್ನು ಬರುವ ವರ್ಷದಲ್ಲಿ ಐ ಸಿ ಎಸ್ ಅನ್ನು ನಾನು ಮಾಡ್ತೇನೆ ಒಂದೇ ಕ್ಯಾಂಪಸ್ನಲ್ಲಿ ಇದೆಲ್ಲವೂ 4 ಸಿಸ್ಟಮ್ಗಳು ಇರಬೇಕು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವವರೆಗೂ ಐ ಸಿ ಎಸ್ ಸಿ ಬಿ ಎಸ್ ಸಿಯಲ್ಲಿ ಏನಾಗ್ತಾ ಇದೆ ಎಂಬುದು ಅವರಿಗೆ ಗೊತ್ತಾಗಬೇಕು ಅಲ್ಲಿರುವ ಶಿಕ್ಷಕರಿಗೆ ಗೊತ್ತಾಗಬೇಕು ನಮಗೆ ಆಡಳಿತ ಮಂಡಳಿಗೆ ಗೊತ್ತಾಗಬೇಕು ಅದೇ ರೀತಿ ಇವತ್ತು ನನಗೆ ನನ್ನ ನೀವು ಕೇಳಿದ್ರೆ ನೇರವಾಗಿ ನಿಮ್ಮ ಹತ್ರ ಕೇಳಿದರೆ 3 ಸಿಸ್ಟಮ್ ಇದೆ ನಿಮ್ಮಲ್ಲಿ ಅತಿ ಹೆಚ್ಚು ನಿಮಗೆ ಒಂದು ಖುಷಿ ಕೊಟ್ಟ ಸಂಸ್ಥೆ ಯಾವುದು ಅಂತ ಕೇಳಿದರೆ ನನ್ನ ಕನ್ನಡ ಮಾಧ್ಯಮ ಶಾಲೆ ಯಾಕೆ ಅಂತ ಹೇಳಿದರೆ ನಮ್ಗೆ ಭಾಳ ಧೈರ್ಯದಲ್ಲಿ ನಾನು ಇವತ್ತಿಗೆ ಇವತ್ತು ದಿನನಿತ್ಯ ನಾನು ನೋಡ್ತಾ ಇದ್ದೇನೆ ನಾನು ಇವತ್ತಿಗೂ ಪೇಪರ್ನಲ್ಲಿ ಈ ವರ್ಷದ ಅಡ್ಮಿಷನ್ ಹಾಕಲಿಲ್ಲ ಆದರೆ ದಿನನಿತ್ಯ 300-400 ಅಪ್ಲಿಕೇಶನ್ಗಳು ರಾಜ್ಯದಿಂದ ಬರ್ತಾ ಇದೆ ದಿನಕ್ಕೆ ಒಂದು ಸಾಧಾರಣ ಒಂದು 10,000 ಮೇಲೆ ನಮ್ಮಲ್ಲಿ ಅಪ್ಲಿಕೇಶನ್ ಬಂದು ಆ ಒಂದು ಪ್ರವೇಶ ಪರೀಕ್ಷೆ ಆಗುವಾಗ ಅದರಲ್ಲಿ ಬೇರೆ ಬೇರೆ ಮಾನದಂಡ ಇದೆ ಬರುವಾಗ ಒಂದು 10 ಜನ ಸಹ ಬಂದು ಒಂದು ಪರೀಕ್ಷೆ ಕೂತ್ಕೊಂಡು ನೋಡುವುದೇ ಒಂದು ಸಂತೋಷ ಯಾಕಂತ ಹೇಳಿದ್ರೆ ಒಂದು ಮಾದರಿಯಾಗಿ ಇಟ್ಟರೆ ಭಾಷೆ ಸೋಲಲಿಕ್ಕೆ ಸಾಧ್ಯ ಇಲ್ಲ ಜನ ಹೇಗೆ ಆಸಕ್ತಿ ಪಡ್ತಾರೆ ಎಂಬುದನ್ನು ನನಗೆ ಗೊತ್ತು ಇವತ್ತು ಇಡೀ ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿದು ನೋಡಿದ್ರೆ ನಾನು ಸಂತೋಷ ಹೆಗ್ಡೆಯವರ ಎದುರಿನಲ್ಲಿ ಇದನ್ನು ಮಂಡನೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತಿಗೂ 900,000 ಜನ ಹೋದ ವರ್ಷ ಪರೀಕ್ಷೆ ಕೂತ್ಕೊಂಡಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ 10ನೇ ತರಗತಿಯಲ್ಲಿ ಆದರೆ ಅದರಲ್ಲಿ 500,000 ಜನ ಪರೀಕ್ಷೆ ಕೂತ್ಕೊಂಡದ್ದು ಇವತ್ತಿಗೂ ಕನ್ನಡ ಮಾಧ್ಯಮದಲ್ಲಿ ಎಂಬುದನ್ನು ನಾವು ನೆನಪಿಟ್ಟುಕೊಂಡಿದ್ದೇವೆ 2,50,000 ಜನ ಇಂಗ್ಲಿಷ್ ಮಾಧ್ಯಮದಲ್ಲಿ 56,000 ಜನ ಸಿ ಬಿ ಎಸ್ನಲ್ಲಿ 22,000 ಜನ ಐ ಸಿ ಎಸ್ನಲ್ಲಿ ಪರೀಕ್ಷೆ ಕೂತ್ಕೊಂಡರು ರಿಸಲ್ಟ್ ಬರುವಾಗ ಮಾತ್ರ ಆಮೇಲೆ ಉರ್ದು ತಮಿಳು ತೆಲುಗು ಈ ಮೀಡಿಯಮ್ನಲ್ಲಿ 56,000 ಜನ ಆದರೆ ರಿಸಲ್ಟ್ ಬರುವಾಗ ಕನ್ನಡ ಮಾಧ್ಯಮದ ರಿಸಲ್ಟ್ 62%, ಇಂಗ್ಲಿಷ್ ಮಾಧ್ಯಮದ ರಿಸಲ್ಟ್ 72%, ಸಿ ಬಿ ಎಸ್ ಸಿ ಐ ಸಿ ಎಸ್ನ ರಿಸಲ್ಟು 99%. ಇದಕ್ಕೆ ಕಾರಣ ಇದೆ. ಇದು ಸಂತೋಷ ಹೆಗ್ಡೆಯವರು ಎದುರಿನಲ್ಲಿ ಹೇಳಲಿಕ್ಕೆ ನಾನು ಭಾಳ ಮುಖ್ಯ. ಯಾಕೆಂತ ಹೇಳಿದ್ರೆ ಸಂಪೂರ್ಣ ಈಗ ಕೋರ್ಟ್ ಹೇಳಿದೆ ಎನ್ ಸಿ ಆರ್ ಸಿಲೆಬಸನ್ನು ಪ್ರತಿ ಒಂದು ಸಿಸ್ಟಮ್ನಲ್ಲೂ ಇದನ್ನು ಜಾರಿ ಮಾಡಬೇಕು, ಒಂದೇ ರೀತಿಯ ಸಿಸ್ಟಮ್ ಬರಬೇಕು ಅಂತ ಹೇಳಿದೆ. ಹೇಳುವಾಗ ಎನ್ ಸಿ ಆರ್ ಸಿಲೆಬಸ್ ಅಂತ ಹೇಳ್ತಾರೆ, ಆದರೆ ರಿಸಲ್ಟನ್ನು ಬರುವಾಗ ಎಷ್ಟು ತಾರತಮ್ಯ ಆಗ್ತಾ ಇದೆ. ಈ ವರ್ಷ ಬದಲಾವಣೆ ಆಗಿದೆ ಅಂತೇಳಿ ಹೇಳೋದನ್ನು ಕೇಳಿದ್ದೇನೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಹೋದ ವರ್ಷದ ರಿಸಲ್ಟ್ ಅಂತ ಹೇಳಿ ನೋಡಿದ್ರೆ ಇವತ್ತು ಎನ್ ಸಿ ಆರ್ ಸಿಲೆಬಸ್ ಪ್ರಕಾರ 20 ಇಂಟರ್ನಲ್, 80 ಎಕ್ಸ್ಟರ್ನಲ್. 20 ಇಂಟರ್ನಲ್ ಸಿಗಬೇಕಾದ್ರೆ FA1, FA2, FA3, FA4 ಮಾಡಿ ಸರಾಸರಿ ತೆಗೆಯುವಂಥ ಮಾರ್ಕ್. ಅದು ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಎಲ್ಲರೂ 20, 18, 19 ತೆಗಿತಾರೆ. ಆದರೆ ಪ್ರಶ್ನೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಆಗುವಾಗ ಅವರು 80 ಕನಿಷ್ಠ 23 ಮಾರ್ಕ್ ತೆಗೆದರೆ ಮಾತ್ರ ಅವರು ಪಾಸ್, ಇವರು ಪಾಸ್. ಇದು ರಿಸಲ್ಟ್ ಬರುವ ವಿಧಾನ. ಆದರೆ ಸಿ ಬಿ ಎಸ್ ಸಿ ಆಗುವಾಗ ಅಲ್ಲಿ ಈ ಮಾನದಂಡ ಇಲ್ಲ. ಎನ್ ಸಿ ಆರ್ ಸಿಲೆಬಸ್ ಪ್ರಕಾರ 20 ಹೌದು, ಉಳಿದ 80 ಅವರು 11 ತೆಗಿದ್ರು ಪಾಸ್. ಇದು ಯಾವ ಒಂದು ಕ್ರಮ ಅಂತ ನಮಗೆ ಅರ್ಥ ಆಗುತ್ತೆ. ಅವರು 11 ತಿಕ್ಕಿದ್ರೆ ಅವರು ಪಾಸ್, ಇವರು 23 ತಿಕ್ಕಿದ್ರೆ ಪಾಸ್. ಇಷ್ಟಾಗುವಾಗ ಅವರ 99% ಬರ್ಲಿಕ್ಕೆ ಏನು? ಅದಕ್ಕಿಂತ ಮೊದಲಿತ್ತು 60 ಮತ್ತು 40 ಮಾರ್ಕನ್ನು ಅದು ಪರೀಕ್ಷೆ ಮುಖಾಂತರ ಬರುವುದು ಸೆಂಟ್ರಲ್ನಿಂದ, 60 ಇಂಟರ್ನಲ್ ಆಗಿ ಶಾಲೆಯವರು ಕೊಡುದು.
ಹೀಗಿರುವಾಗ ಫೇಲ್ ಆಗುವ ಪ್ರಶ್ನೆ ಎಲ್ಲಿ? ಐಸಿಎಸ್ ಅಂತ ಹೇಳಿದ್ರೆ ಇನ್ನೂ ವಿಚಿತ್ರ, ಅಲ್ಲಿರುವಂತಹ 8-9 ಒಂದು ಪಠ್ಯಗಳು ಇರುವುದು. ಆದರೆ ಅಲ್ಲಿ ಇವತ್ತು ಮ್ಯಾಥ್ಸ್ನಲ್ಲಿ ಮತ್ತು ಸೈನ್ಸ್ನಲ್ಲಿ 200 ಮಾರ್ಕ್ಸ್ ಸಿಕ್ಕಿದ್ರು ಕೂಡ ಅವರು ಪಾಸ್. ಆ ಎರಡು ಸಬ್ಜೆಕ್ಟ್ ಅನ್ನು ಬಿಟ್ಟು ಅವರು ಫಿಸಿಕಲ್ ಎಜುಕೇಷನ್ ಅಥವಾ ಬೇರೆ ಯಾವುದೋ ಒಂದು ಇದನ್ನು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಅವರ ರಿಸಲ್ಟ್ ಬರ್ತದೆ. ಹೀಗೆ ಬರುವಾಗ ರಾಜ್ಯದಲ್ಲಿ ಒಬ್ಬ ತಂದೆಗೆ ನೋಡುವಾಗ, ತಂದೆ ತಾಯಿಗೆ ನೋಡುವಾಗ ಅಥವಾ ಒಂದು ವಿದ್ಯಾರ್ಥಿಗೆ ನೋಡುವಾಗ ಸಿ ಬಿ ಎಸ್ ಸಿ ರಿಸಲ್ಟ್ 99%, 10th ಟೆನ್ ಗ್ರೇಡ್ ಇಷ್ಟು ಮಂದಿ, ಐ ಸಿ ಎಸ್ ಇದು ಹೀಗೆ, ಕನ್ನಡ ಮಾಧ್ಯಮ ಹೀಗೆ, ಸಿ ಬಿ ಎಸ್ ಸಿ ಐ ಸಿ ಇದು ಇಂಗ್ಲೀಷ್ ಮಾಧ್ಯಮ ಹೀಗೆ ಎಂಬ ತಾರತಮ್ಯಗಳು ಬರುವುದನ್ನು ನಾನು ಗಮನಿಸಿದ್ದೇನೆ. ಇದು ಬಹಳ ದೊಡ್ಡ ದೋಷ ಇದರಲ್ಲಿರುವಂಥ ವಿಷಯ ಅಂತ ಹೇಳಿಕೊಂಡು ನಾನು ಹೆಚ್ಚು ದೀರ್ಘವಾಗಿ ಮಾತನಾಡಿದೆ. ಇವತ್ತು ಈ ಕಾರ್ಯಕ್ರಮ ಬಹಳ ಸಂತೋಷಕರವಾದ ಕಾರ್ಯಕ್ರಮ. ನೀವು ಖಂಡಿತ ನನ್ನ ಪ್ರತಿಯೊಂದು ಮಾರ್ಗದರ್ಶನದಲ್ಲಿ ನಿತ್ಯ ವಿನಯ ಹೆಗ್ಡೆಯವರು ಇರುವವರು. ಇವತ್ತು ಈ ಕೊಟ್ಟಂಥ ನಿಮ್ಮ 15 ಲಕ್ಷವನ್ನು ನಾನು ಖಂಡಿತ ಆ ಶಾಲೆಯ ಹೆಸರಿನಲ್ಲಿ ನಾವು ಡೆಪಾಸಿಟ್ ಅನ್ನು ಇಡುವವರು. ಇವತ್ತು ನಮ್ಮ ಶಾಲೆ ಒಂದು ಗೊತ್ತಿರಬೇಕು, ನಮ್ಮ ಶಾಲೆಗೆ ಇವತ್ತು 1 ರೂಪಾಯಿ ಯಾವ ದುಡ್ಡು ಸರ್ಕಾರ ರಾಜ್ಯ ಸರ್ಕಾರದಿಂದ ಎಲ್ಲೂ ಬರುವಂಥದ್ದಲ್ಲ. ನಮ್ಮ ತೀರಾ ಪ್ರೈವೇಟ್ ಒಂದು ಕನ್ನಡ ಮಾಧ್ಯಮ ಶಾಲೆ ಇದು. ಇಡೀ ವರ್ಷ ನಮಗೆ ಅದರಲ್ಲಿ ಅದರಲ್ಲೂ ಮುಖ್ಯವಾಗಿ ಇದು ರೆಸಿಡೆನ್ಸ್ ಸ್ಕೂಲು, 700 ಮಕ್ಕಳಲ್ಲಿ 694 ಮಕ್ಕಳು ಇರುವುದು ಅದು ಹಾಸ್ಟೆಲ್ನಲ್ಲಿರುವ ಮಕ್ಕಳು, 24 ಗಂಟೆ ಅವರು ಹಾಸ್ಟೆಲ್ನಲ್ಲಿ ಇರುವವರು. ಇವರ ಸಂಪೂರ್ಣ ವೆಚ್ಚಗಳನ್ನು ನಾವು ನೋಡಬೇಕು. 7.5 ಕೋಟಿ ರೂಪಾಯಿಯ ಇದು ಬಜೆಟಿನ ನಮ್ಮ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಇದರಲ್ಲಿ ಬಹಳ ವಿಚಿತ್ರವಾಗಿರುವ ಸಂಗತಿ ಅಂತ ಹೇಳಿದ್ರೆ, ಬಹಳ ವಿಚಿತ್ರ ಕೆಲವು ಸಂಗತಿ ಉಂಟು ಅದರಲ್ಲಿ. ಇದರಲ್ಲಿ ಒಂದು 407 ಮಕ್ಕಳು ಇರುವುದು ಬೆಳಗಾಂ ಜಿಲ್ಲೆಯ ಮಕ್ಕಳು ಅಂತ ನೆನಪಿಟ್ಕೋಬೇಕು. ಬೆಳಗಾಂ ಜಿಲ್ಲೆಯ ಹನ್ನೊಂದು ತಾಲೂಕಿನ ಮಕ್ಕಳು, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರ ಮಕ್ಕಳು ಎಷ್ಟು ಕೇಳಿದರೆ 11 ಜನ, ಆಮೇಲೆ ನಮ್ಮ ಉಡುಪಿ ಜಿಲ್ಲೆಯ ಮಕ್ಕಳು ಎಷ್ಟು ಕೇಳಿದರೆ 8 ಜನ ಮಕ್ಕಳು. ಇದು ಅದರಲ್ಲೂ ನಾನು ಹೇಳಬಾರ್ದು, ನಮ್ಮ ಜನಾಂಗಗಳು ಯಾರಾದರೂ ಕೆಲಸದಂತೆ ತಪ್ಪು ಹೇಳ್ತಾರೆ, ಅದು ಯಾಕೆ ಟ್ರಾನ್ಸ್ಪರೆಂಟ್ ಎಷ್ಟು ಉಂಟು ಅಂತ. ಇದನ್ನು ಕಲಿಸಿಕೊಟ್ಟವರು ವಿನಯಿಕವರು. ನಾವು ಏನೇ ಕೆಲಸ ಮಾಡಲಿ ಅದು ಪಾರದರ್ಶಕವಾಗಿರಬೇಕು ಅಂತೇಳಿ. ಇದರಲ್ಲಿ ನಮ್ಮ ಜನಾಂಗಕ್ಕೆ ಸೇರಿದ ಮಕ್ಕಳಿಷ್ಟು ಕೇಳಿದರೆ 0. ಇದನ್ನು ನೆನಪಿಟ್ಕೋಬೇಕು. ಯಾಕೆಂತ ಹೇಳಿದ್ರೆ ಇದು ವೆರಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಶಾಲೆ. ಯಾರಿಗಾದರೂ ಇದನ್ನು ಬಂದು ನೋಡಬೇಕಾದ್ರೆ ಖಂಡಿತ ನೀವುಗಳು ಬಂದು ಒಂದು ಸಲ ಆ ಶಾಲೆಯಲ್ಲಿ ಬಂದು ಆ ಶಾಲೆಯ ಒಟ್ಟು ಟೋಟಲ್ ಒಂದು ವ್ಯವಸ್ಥೆ ಅದು ಹೇಗೆ, ಅದರಲ್ಲಿ ಹೆಚ್ಚಿನವರು ಹೇಳ್ಬೋದು ಇದೆಲ್ಲ ಮೆರಿಟ್ನ ಮಕ್ಕಳು ಅಂತ ಕೊಂಡಿರುತ್ತೇವೆ. ಮೆರಿಟ್ನ ಮಕ್ಕಳು ಒಬ್ಬರೇ ಅಲ್ಲ, ಮೆರಿಟ್ರ ಮಕ್ಕಳು ಇದ್ದಾರೆ ಹೌದು. ಅದ್ರ ಜೊತೆ ಗಡಿನಾಡಿನವರು ಇರ್ಬೋದು ಅಥವಾ ಎಸ್ ಟಿಗೆ ಸಂಬಂಧಪಟ್ಟ 7 ಮಲೆಗುಡಿಯ ಜೇನುಕುರುಬ ಸೋಲಗರು ಮತ್ತು ಸಿದ್ಧಿ ಜನಾಂಗ, ಹೆಕ್ಕಿಬಿಕ್ಕಿ ಜನಾಂಗ, ಇಂಥ ಕೊರಗ ಜನಾಂಗ, ಇಂಥ ಮಕ್ಕಳನ್ನು ಕೆಲವು. ಅದೇ ರೀತಿ ಇವತ್ತು ಕ್ರೀಡೆಗೆ ಸಂಬಂಧಪಟ್ಟ, ಸಾಂಸ್ಕೃತಿಕ ಸಂಬಂಧಪಟ್ಟ, ಅಂಗಭಿನ್ನತೆಯಿದ್ದವರು ಮತ್ತು ತಂದೆ ತಾಯಿ ಇಲ್ಲದಂಥ ಇಂಥ ವರ್ಗಗಳನ್ನೆಲ್ಲ ತೆಗೆದುಕೊಂಡು ಒಟ್ಟು ಮಾಡಿಕೊಂಡಿರುವಂತಹ ವಿದ್ಯಾಸಂಸ್ಥೆ. ಓ ಅಲ್ಲಿ ದೊಡ್ಡ ಜೀವದ ಹುಡುಗ ಕೂತ್ಕೊಂಡಿದ್ದಾರೆ, ಸ್ವಲ್ಪ ಹೇಳಪ್ಪ ನೀನು ಹೇಳು. ನೋಡಿ ಅವನ ಹತ್ರ ನೀವು ಸಾಧನೆ ಕ್ರೀಡೆಯಲ್ಲಿ ಕೇಳಿದರೆ ಅವನು ರಾಜ್ಯ ದೇಶದಲ್ಲಿ ನಂಬರ್ 1 ಸ್ಥಾನ ಪಡೆದವ, ಅವನು ರಾಜ್ಯದಲ್ಲಿ ದೇಶದಲ್ಲಿ. ಹಾಗೆ ಕಲಿಕೆಯಲ್ಲಿ ಕೇಳಿದರೆ 6 ಸಬ್ಜೆಕ್ಟ್ನಲ್ಲೂ ಕೆಂಪು ಗೀತಗಳು ಇದ್ದದ್ದು ನನಗೆ ಗೊತ್ತು, ನೆಗಾಡ್ತಾ ಇದ್ದಾರೆ. ಈಗ ಅವರನ್ನು 10ನೇ ತರಗತಿ ಪರೀಕ್ಷೆಗೂ ತೋರಿಸ್ಬೇಕು, ಹೇಗೆ ರಿಸಲ್ಟ್ ಆಗ್ತಾರೆ ನೋಡಬೇಕು. ಇದನ್ನು ಹೇಳುವ ಉದ್ದೇಶ ಖಾಲಿ ಕಲಿಕೆ ಮತ್ತು ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗಮನಿಸಿಕೊಂಡು ನಾವು ಮಾಡಿದ ವಿಷಯ ಹೇಳಿಕೊಂಡು ನಮ್ಮ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಲೆ ಒಂದು ಒಳ್ಳೆ ಶಾಲೆಯನ್ನು ಗುರುತಿಸಿದಂಥ ವಿನಯ ಹೆಗ್ಡೆಯವರಿಗೂ ಅವರ ಇಡೀ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಯಾವತ್ತೂ ನಿಮ್ಮ ಮಾರ್ಗದರ್ಶನದಲ್ಲಿ ಇರುವಂತಹ ನಾವುಗಳು ಹೇಳಿಕೊಂಡು ಎಲ್ಲರೂ ಕೈ ಮುಗಿದು ನನ್ನ ಮಾತನ್ನು. ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆಪ್ತರು ಮತ್ತು ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ವಿನಯ ಹೆಗ್ಡೆಯವರೇ, ಜಸ್ಟಿಸ್ ಸಂತೋಷ ಹೆಗ್ಡೆಯವರೇ, ನನ್ನ ಆಪ್ತ ಮಿತ್ರರು ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿಯವರೇ, ಮೋಹನ್ ಆಳ್ವಾರವರೇ, ಸತೀಶ್ ಕುಮಾರ್ ಭಂಡಾರಿಯವರೇ, ವಿಶಾಲ ಹೆಗ್ಡೆಯವರೇ, ಮುಡಿತಾಯವರೇ, ರಾಜೇಂದ್ರ ಅವರೇ ಮತ್ತು ಅಲ್ಕಾ ಕುಲಕರ್ಣಿ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ನಿತ್ಯ ವಿಶ್ವವಿದ್ಯಾಲಯದ ಶಿಕ್ಷಕ ವೃಂದದವರೇ ಮತ್ತು ಇವತ್ತು ಪ್ರಶಸ್ತಿ ಪಡೆದಿರತಕ್ಕಂಥ ಎಲ್ಲ 3 ಶಾಲೆಯ ವಿಶ್ವಸ್ತ ಮಂಡಳಿ ಹಾಗೂ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ನಮ್ಮ ಕುದಿ ವಸಂತ ಶೆಟ್ಟರಿದ್ದಾರೆ ನಮ್ಮೆದುರಿಗೆ,
ಕನ್ನಡ ಮಾತಾಡಲಿಕ್ಕೆ ಬಹಳ ನರ್ವಸ್ ಆಗ್ತದೆ, ಯಾಕೆಂದರೆ ಅವಳು ಬಹಳ ಒಳ್ಳೆಯ ಕನ್ನಡ ವಾಗ್ಮಿ. ಅದು ಮಾತ್ರ ಅಲ್ಲ, ನಾನು ನಮ್ಮ ಪ್ರಸನ್ನ ಕೈಲಾಜಿಯವರು ಹೇಳಿದರು ಕಾರ್ಯಕ್ರಮ ಹೇಗೆಲ್ಲ ಉಂಟು, ಅದರಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಯಾವ ಡ್ರೆಸ್ಸಿನಲ್ಲಿ ಬರಬೇಕು ಅಂತೆಲ್ಲ ಕೇಳಿದೆ ನಾನು. ಅದಕ್ಕೆಲ್ಲ ನಮ್ಮ ಎಲ್ಲರಿಗೂ ಫೋಟೋ ಎಲ್ಲ ಕಳಿಸಿದ್ರು. ಅದರಲ್ಲಿ ಶಾಂತರಾಮ್ ಶೆಟ್ಟರು ಆ್ಯಸ್ ಯೂಶ್ವಲ್ ಶೂಟ್ ಬುಟ್ಟಲ್ಲಿದ್ದಾರೆ, ಸತೀಶ್ ಭಟ್ಟಾರ್ಯವರಿದ್ದಾರೆ, ವಿನಾಯಕರು ಯಾವಾಗಲೂ ಶರ್ಟ್ ಮತ್ತು ಪ್ಯಾಂಟಲ್ಲಿ ಮಾತ್ರ ಇರೋದು. ಹಾಗಾಗಿ ಯಾವ ಡ್ರೆಸ್ಸಲ್ಲಿ ಬರೋದು ಅಂತ ನಾನೊಂದು ಆಲೋಚನೆ ಮಾಡಿ, ಕಡೆಗೆ ನಮ್ಮ ಸಂತೋಷ್ ಹೆಗಡೆಯವರು ಯಾವಾಗಲೂ ಒಂದು ಮೋಡಿ ಕೋಟಲ್ಲಿ ಬರ್ತಾರೆ, ಅವರಾಗಿ ನಾವು ಸಹ ಬರುವಾಗ ಬರ್ತಿದ್ದೇವೆ. ಹಾಗೆ ಸಂತೋಷ್ ಹೆಗಡೆ ಮೂಲಕ ನಾವು ಸಹ ಒಂದು ಗುರುತಿಸಿಕೊಳ್ಳುವಂತ ಉದ್ದೇಶದಿಂದ ಇವತ್ತು ಹಾಗೆ ಬಂದಿದ್ದೇನೆ. ಮತ್ತು ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಸ್ವಲ್ಪ ಉದ್ಯ ವಸಂತ ಹೇಳ್ತಿದ್ರೆ ನಾಳೆ ಮಾಡ್ತಾರೆ, ಬಲ್ಲಂದ್ರೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ ಮಾತ್ರ ಅಂತೇಳಿ. ಯಾಕೆ ಹೇಳ್ತೇನೆ ಅಂದರೆ ನಾನು ದೊಡ್ಡ ಇಂಗ್ಲೀಷ್ ನಾವಂತ ಅಲ್ಲ, ಆದರೆ ನಾವು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತೀವಿ, ಇಂಗ್ಲೀಷ್ ಭಾಷೆಯಲ್ಲಿ. ಹಾಗಾಗಿ ಸರಿಯಾದ ಶಬ್ದ ಸರಿಯಾದ ಸಮಯದಲ್ಲಿ ಬರೋದಿಲ್ಲ. ಅದಕ್ಕೂ ಒಂದು ಆ ಉದಾಹರಣೆ ಹೇಳ್ತೇನೆ, ನಾನು ಒಂದು ಸಲ ಬ್ರಹ್ಮಾವರದಲ್ಲಿ ಒಂದು ಲಯನ್ಸ್ ಕ್ಲಬ್ ಮೀಟಿಂಗ್ ಹೋಗಿದ್ದೆ. ಯಾವಾಗಲೂ ಈ ಲಯನ್ಸ್ ಮೀಟಿಂಗ್ ಎಲ್ಲ ಆಂಗ್ಲ ಭಾಷೆಯಲ್ಲಿ ಆಗುತ್ತೆ. ಶಾಂತರಾಮ್ ಶೆಟ್ಟರಿ ಗೋರ್ಮೆಂಟವರು ಗವರ್ನರ್ ಎಲ್ಲ ಆಗಿದ್ದೆ, ನಾನು ಕೂಡ ಅದರಲ್ಲಿ ಸಂಸ್ಥೆಯಲ್ಲಿ ಸುಮಾರು ಸಮಯ ವರ್ಷ ಸದಸ್ಯನಾಗಿದ್ದೆ. ನನ್ನ ಜೊತೆ ಬನ್ನಂಜಿ ಗೋವಿಂದ ಆಚಾರ್ಯರು ಕೂಡ ಇದ್ದರು ಆ ಕಾರ್ಯಕ್ರಮಕ್ಕೆ ಒಂದು ಅತಿಥಿಯಾಗಿ. ಹಾಗೆ ಅದರ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಎಮ್ ಸಿ ಅವರು ಕಾರ್ಯಕ್ರಮಕ್ಕೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಪ್ರೋಗ್ರಾಮ್ ವೆರಿ ಸೂನ್, ಐ ರಿಕ್ವೆಸ್ಟ್ ಆಲ್ ದ ಡೆಲಿಗೇಟ್ಸ್ ಟು ಕಮ್ ಆ್ಯಂಡ್ ಆಕ್ಯುಪೈ ಅವರ್ ಸೀಟ್ಸ್ ಪ್ಲೀಸ್ ಅಂತ ಇಂಗ್ಲೀಷ್ನಲ್ಲಿ ಅನೌನ್ಸ್ ಮಾಡಿದ್ರು. ಆವಾಗ ಬನ್ನಂಜಿ ಗೋವಿಂದ ಆಚಾರ್ಯರು ನಮ್ಮ ಸೈಡಲ್ಲಿ ಕೂತ್ಕೊಂಡಿದ್ರು. ಅವರು ನಮ್ಮ ಕನ್ನಡ ಭಾಷೆಗೆ ಅವಮಾನ ಮಾಡ್ತಾ ಇರೋದು, ನಮ್ಮ ದೇಶ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಮಾತಾಡಿಬಿಟ್ಟು ಆಂಗ್ಲ ಭಾಷೆಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಹಾಗೆ ಅಂತ ಬೈಲಿಕ್ಕೆ ಶುರು ಮಾಡಿದ್ರು. ನನ್ನಂತ ನಾನು ಭಾಷಣ ಮಾಡಲಿಕ್ಕೆ ಆಂಗ್ಲ ಭಾಷೆಯಲ್ಲಿ ಮತ್ತೆ ಸ್ವಲ್ಪ ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಮಾಡಿ ಹೋಗಿದ್ದೆ ಅಲ್ಲಿ ಹೀಗೆ ಪೇಪರ್ ಬಂದು. ಆಗ ನನಗೆ ಸ್ವಲ್ಪ ನರ್ವಸ್ ಆಯಿತು, ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ನಾನು ಅವ್ರಿಗಿಂತ ಮುಂಚೆ ಮಾತಾಡಲಿಕ್ಕೆ ಖಂಡಿತ ನನಗೆ ಬೈತಾರೆ ಅಂತ ನನಗೆ ಹೆದರಿಕೆ ಆಯಿತು. ಅಷ್ಟೊತ್ತಿಗೆ ಅವರಿಗೆ ಒಂದು ಫೋನ್ ಬಂತು, ಯಾರು ಫೋನೆಲ್ಲ ಮಾಡಿ ಕಡೆಗೆ ನನ್ನ ಹತ್ರ ಹೇಳಿದರು, ಡಾಕ್ಟ್ರೆ ಎಂಕ್ ಪೇಜಾವತ್ ಸ್ವಾಮಿಲಿ ಮಂಜು ಫೋನ್ ಬಂತಂದ್ರೆ ಅರ್ಜೆಂಟ್ ಮಠಕ್ಕೆ ಬರೋಡು ಅಂತ ಅಂಚಾದ್ರೆ ಯಾನು ಇರೇಳು ತುಂಬ ಪಾತ್ರೆ ಯಾವ ಪಾತ್ರೆ ನನಗೆ ಬಹಳ ಸಂತೋಷ ಆಯಿತು. ಆದರೆ ಅವರು ಮಾತಾಡ್ಬೋದು ಅಂತ ಹೇಳಿದರು, ಕನ್ನಡ ಕನ್ನಡ ಅಂತ ಹೇಳ್ತೇವೆ ಸರ್, ಕನ್ನಡಕ್ಕೆ ಉತ್ತೇಜನ ಕೊಡಲೇಬೇಕು, ಆದರೆ ಎಲ್ಲವನ್ನು ಕನ್ನಡ ಭಾಷೆಯನ್ನು ಉಪಯೋಗಿಸಲಿಕ್ಕೆ ಬಹಳ ಕಷ್ಟ ಉಂಟು. ಉದಾಹರಣೆ ಕೊಟ್ಟರು, ನನ್ನ ಮಗಳು ಮೈಸೂರಿನಲ್ಲಿರುವುದು, ಅವಳು ಮಂಗಳೂರಿಂದ ಮಣಿಪಾಲದಿಂದ ಮೈಸೂರಿಗೆ ಹೋಗಲಿಕ್ಕೆ ಬಸ್ ಸ್ಟ್ಯಾಂಡ್ ಅಂದರೆ ಅದು ಇಂಗ್ಲೀಷ್ ಶಬ್ದ, ವಾಹನ ನಿಲ್ದಾಣ ಅಂತ ಆಗಬೇಕು, ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿಂದ ಬಸ್ ಇದು ಇಂಗ್ಲೀಷ್ ಶಬ್ದವೇ ಘನ ವಾಹನ, ಅಲ್ಲಿ ಹೋಗಿ ಅಲ್ಲಿ ಮೈಸೂರಿನಲ್ಲಿ ವಾಹನ ನಿಲ್ದಾಣದಲ್ಲಿ ಅಲ್ಲಿಂದ ಅವಳ ಮನೆಗೆ ಹೋಗಲಿಕ್ಕೆ ಬಸ್ ಇಲ್ಲ, ಅದಕ್ಕೆ ರಿಕ್ಷಾದಲ್ಲಿ ಹೋಗ್ಬೇಕು, ರಿಕ್ಷಾ ಸಹ ಇಂಗ್ಲೀಷ್ ಶಬ್ದ, ತ್ರಿಚಕ್ರ ವಾಹನದಲ್ಲಿ ಹೋಗ್ಬೇಕು ಅಂತೆಲ್ಲ ತ್ರಿಚಕ್ರದ ಕೆಲವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲ ಕಾಲಿ ಪ್ಯೂರ್ ಕನ್ನಡವನ್ನು ಮಾತಾಡಲಿಕ್ಕೆ ಸಹ ಬಹಳ ಕಷ್ಟ ಅಂತ ಹೇಳಿದರು. ಅದೇ ರೀತಿ ಇವತ್ತಿನ ದಿವಸ ನಾನು ಮಾತಾಡುವಾಗ ಏನಾದ್ರು ತಪ್ಪದೇ ತಾವು ಕ್ಷಮಿಸಬೇಕು, ಅದು ಸ್ವಲ್ಪ ದಿವಚನ್ ಶೆಟ್ಟರ್ ಅಂತ ಹೇಳ್ತಾ ಇದ್ರು ನಾನು, ಯಾಕಂದ್ರೆ ಅವರು ಭಾಳಷ್ಟು ಕಾರ್ಯಕ್ರಮ ನಿರ್ವಹಿಸ್ತಾರೆ, ಕಾರ್ಯಕ್ರಮ ಹೋಗ್ತಾರೆ. ಇವತ್ತಿನ ಈ ಡಾಕ್ಟರ್ ನಿತ್ಯಾನಂದ ಸ್ಮಾರಕ ಶ್ರೇಷ್ಠ ಶಾಲಾ ಪ್ರಶಸ್ತಿ 2020 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನನಗೆ ಭಾಳ ಸಂತೋಷ ಆಗ್ತದೆ. ವಿನಾಯಕ್ ದೇವರು ನನಗೆ ಭಾಳ ಅವರ ಮೇಲೆ ಗೌರವ, ಐ ಕನ್ಸಿಡರ್ ಮೈ ಆಸ್ ಮೈ ರೋಲ್ ಮಾಡಲ್, ದೇರ್ ನೋ ಎಕ್ಸಾಜರೇಷನ್ ಆಟ್ ಆಲ್, ಐ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್, ಬಟ್ ಹೀ ಇಸ್ ಸಚ್ ಎ ಗುಡ್ ಮ್ಯಾನ್, ಐ ಹೋಲ್ಡ್ ಇನ್ ವೆರಿ ಹೈಯೆಸ್ಟ್. ಅವರು ಹೋದ ವರ್ಷ ಕೂಡ ನನಗೆ ಫೋನ್ ಮಾಡಿದರು, ಈ ಕಾರ್ಯಕ್ರಮ ಹೀಗೆ ಮಾಡ್ತಾ ಇದ್ದೇವೆ, ನನ್ನ ಮಾವನ ಸ್ಮಾರಕ ಆಗ್ತವೆ ಮತ್ತು ನಿಟ್ಟು ವಿಶ್ವವಿದ್ಯಾಲಯ ಈ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಇದು ಎರಡನೇ ವರ್ಷ, ಹೋದ ವರ್ಷ ಇದು ಮೂರನೇ ವರ್ಷ. ನೀವು ಬರಬೇಕು ಮುಖ್ಯ ಅತಿಥಿಯಾಗಿ ಹೇಳಿದರು. ನನಗೆ ಆ ವರ್ಷ ಕಾರಣಾಂತರಲ್ಲಿ ಬರಲಿಕ್ಕೆ ಆಗಲಿಲ್ಲ, ಆದರೆ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ನಾನು ಬರೋ ವರ್ಷ ಖಂಡಿತ ಬರ್ತೇನೆ ಅಂತ. ಆದ್ದರಿಂದ ಇವತ್ತಿನ ದಿವಸ ಬಂದಿದ್ದೇನೆ. ಅವರಿಗೆ ನನ್ನನ್ನು ಕರೆದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಮೊತ್ತ ಮೊದಲನೇದಾಗಿ ಈ ಮೂರು ಶಾಲೆಗಳು ಇವಾಗ ತಾನೇ ಪ್ರಶಸ್ತಿ ಪಡೆದರು, ಆಳ್ವಾಸ್ ಕನ್ನಡ ಮೀಡಿಯಂ ಶಾಲೆ, ಮೋಹನಾಳ್ವರು ಯಾವಾಗಲೂ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ, ಅದೇ ರೀತಿ ವಿವೇಕಾನಂದ ಸ್ಕೂಲು ಪುತ್ತೂರು ಮತ್ತು ನವಜೀವನ ಹೈಯರ್ ಸೆಕೆಂಡ್ರಿ ಬೆರಡಾಲ ಕಾಸರಗೋಡಿನಲ್ಲಿ ಈ ಮೂರು ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ
ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕನ್ನಡ ಭಾಷೆ ಅದನ್ನು ನಾವು ಉಳಿಸೋದು ಮಾತ್ರ ಅಲ್ಲ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು, ಬಹಳ ಮುಖ್ಯ. ಅದನ್ನು ಇವತ್ತಿನ ದಿವಸ ನಮ್ಮ ಭಾಷೆ ನಶಿಸಿದರೆ ನಮ್ಮ ಪರಂಪರೆ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿ ಕೂಡ ನಾಶ ಆಗ್ತದೆ. ಆದ್ದರಿಂದ ನಮ್ಮೆಲ್ಲರ ಕಾರ್ಯ ಒಂದು ಉದ್ದೇಶ ಏನೆಂದರೆ ಈ ಕನ್ನಡ ಭಾಷೆಯನ್ನು ಉಳಿಸೋದು ಮಾತ್ರ ಅಲ್ಲ ಅದನ್ನು ಬೆಳೆಸಬೇಕು. ಆದರೆ ಅದರ ಜೊತೆಗೆ ಇಂಗ್ಲೀಷ್ ಆಂಗ್ಲ ಭಾಷೆ ಕೂಡ ಭಾಳ ಅಗತ್ಯ ಉಂಟು. ಯಾಕೆಂತ ಹೇಳಿದರೆ ಐ ಆಲ್ವೇಸ್ ಎಜುಕೇಷನ್ ಆಸ್ ನೋ ಫಿಸಿಕಲ್ ಬೌಂಡ್ರೀಸ್. ಹಾಗಾಗಿ ಕನ್ನಡ ಭಾಷೆಯಲ್ಲೇ ಕಲಿಸಿದರೆ ಮಕ್ಕಳಿಗೆ ಬೇರೆ ಯಾವ ಭಾಷೆ ಗೊತ್ತಾಗುತ್ತಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಲಿಕ್ಕೆ ಉದ್ಯೋಗಕ್ಕಾಗಿ ಯಾವುದೋ ಹೆಚ್ಚಿನ ಕಲಿಕೆ ಹೋಗಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ಕನ್ನಡದ ಜೊತೆಗೆ ಆಂಗ್ಲ ಭಾಷೆಯನ್ನು ಕೂಡ ಕಲಿಸ್ಬೇಕು. ಅದಕ್ಕೆ ನಾನು ಮೊನ್ನೆ ಒಂದು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಓದಿದ್ದೆ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಹೇಳಿದರು, ನಾವು ಕರ್ನಾಟಕದಲ್ಲಿ ಒಂದು 225 ಶಾಲೆಯನ್ನು ಶುರು ಮಾಡ್ತಾ ಇದ್ದೇವೆ, ಅದರಲ್ಲಿ ಇಂಗ್ಲೀಷನ್ನು ಕೂಡ ಇಂಗ್ಲೀಷ್ ಭಾಷೆಯನ್ನು ಕೂಡ ನಾವು ಅಳವಡಿಸ್ತೇವೆ ಒಂದನೇ ಕ್ಲಾಸಿಂದ. ಅದು ಬಹಳ ಅಗತ್ಯ ಅಂತ ನಾನು ಬಯಸ್ತೇನೆ. ಮತ್ತು ಇವತ್ತಿನ ಯುವಜನಾಂಗ, ನೀವೆಲ್ಲ ಯುವಜನಾಂಗಗಳು, ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ, ಅವರಿಗೆ ಒಂದು ಶಿಕ್ಷಣ ಕೊಡುವುದು ಬಹಳ ಅಗತ್ಯ. ಬಿಕಾಸ್ ಯು ದಿ ಅವರ್ ಫೌಂಡರ್, ನಮ್ಮ ಮಣಿಪಾಲ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಡಾಕ್ಟರ್ ಕೆ ಎಂ ಐ ಪೈ ಅವರು ಯಾವಾಗಲೂ ಹೇಳ್ತಿದ್ದರು, ಐ ಕನ್ಸಿಡರ್ ದ ಯೂತ್ ಆಫ್ ಟುಡೇ ಹು ಆರ್ ಗೋಯಿಂಗ್ ಟು ದ ಲೀಡರ್ಸ್ ಆಫ್ ಅವರ್ ಕಂಟ್ರಿ ಟುಮಾರೋ ಆಸ್ ದ ರಿಯಲ್ ವೆಲ್ತ್ ಆ್ಯಂಡ್ ಟ್ರೆಜರ್ ಆಫ್ ಅವರ್ ಕಂಟ್ರಿ. ಹಾಗಾಗಿ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದು, ಒಳ್ಳೆಯ ಶಿಕ್ಷಣ ಕೊಡುವುದು ನಮ್ಮೆಲ್ಲ ಕರ್ತವ್ಯ. ಯಾಕೆಂತ ಹೇಳಿದ್ರೆ ನಿಮ್ಮ ಮುಂದೆ ಇವತ್ತಿನ ಯುವ ಜನಾಂಗ ಮುಂದಿನ ಜನಾಂಗ, ಯು ಆರ್ ಗೋಯಿಂಗ್ ಟು ದ ಲೀಡರ್, ನಿಮ್ಮನ್ನು ಸರಿ ನೋಡಿಕೊಳ್ಳುವುದು ನಮ್ಮೆಲ್ಲ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಐ ಆಲ್ವೇಸ್ ಕನ್ಸಿಡರ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಆಸ್ ಮೋರ್ ಸೇಕ್ರೆಡ್ ದ್ಯಾನ್ ಪ್ಲೇಸಸ್ ಆಫ್ ವರ್ಷಿಪ್. ನಮ್ಮ ಶಿಕ್ಷಣ ಸಂಸ್ಥೆಗಳು, ಈ ಧಾರ್ಮಿಕ ಇದು ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಚರ್ಚೆಗಳಿಗಿಂತ ಪವಿತ್ರ ಆಗ್ತದೆ. ಯಾಕೆ ಅಂತ ಹೇಳಿದರೆ ಈ ಶಿಕ್ಷಣ ಸಂಸ್ಥೆ ರೂಪನಾಡಿ, ಸೂರಿನಾಡಿ, ಎಲ್ಲ ಜಾತಿಯ ಜನರು ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ಸು ಕೆಲಸ ಮಾಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ ವಿತ್ ಕಾಂಪ್ಲೇಟೆಡ್ ವಿತ್ ಗುಡ್ ವಿಶಸ್. ಅದು ಈಗ ಭಾಳ ಆಗತ್ತೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಈಗ ಡೆಲ್ಲಿಯಲ್ಲೆಲ್ಲ ಮೊನ್ನೆಯ ಇಂದೆಲ್ಲ ನೀವೆಲ್ಲ ನೋಡಿದ್ದೀವಿ ಕಮ್ಯುನಲ್ ವಯಲೆನ್ಸ್. ಇದಕ್ಕಾಗಿ ಕಾಂಪ್ಲೇಟೆಡ್ ಒಳ್ಳೆಯ ಅನ್ಯೋನ್ಯ ರೀತಿಯಲ್ಲಿ ಎಲ್ಲ ಜನಾಂಗದವರು ಇರುವುದು ಭಾಳ ಅಗತ್ಯ. ಅದಕ್ಕೆ ನಾವು ಶಿಕ್ಷಣ ಕೊಡುವುದು ಭಾಳ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ವಿದ್ಯಾದಾನದಷ್ಟು ದೊಡ್ಡ ದಾನ ಯಾವುದಿಲ್ಲ ಅಂತ ಹೇಳ್ತೇನೆ ನಾನು. ಅಂಥ ಒಳ್ಳೆಯ ಕೆಲಸವನ್ನು ಇವತ್ತಿನ ದಿವಸ ವಿನಯ್ ಹೆಗ್ಡೆ ಅವರು ಮಾಡ್ತಾ ಇರ್ತಾರೆ. ಎಜುಕೇಷನ್ ಇಸ್ ದ ಬೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಟು ಯುವರ್ ಚಿಲ್ಡ್ರನ್ ವಿಚ್ ನೋ ಬಡಿ ಕ್ಯಾನ್ ಸ್ನ್ಯಾಚ್. ಯಾರಿಂದ ಅದನ್ನು ಕಸಿದುಕೊಳ್ಳಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತಿನ ದಿವಸ ವಿನಯ್ ಹೆಗ್ಡೆ ಅವರು ಖಾಲಿ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಇದು ಬಹಳ ಅಗತ್ಯ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂತ ಹೇಳಿದರೆ ಎಲ್ಲರೂ ನಾವು ಸಮಾಜದಿಂದ ನಾವು ಏನು ತಗೊಳ್ತೇವೋ ಅದಕ್ಕಿಂತ ಜಾಸ್ತಿಯಾಗಿ ಸಮಾಜಕ್ಕೆ ಕೊಡಲೇಬೇಕು. ಹಾಗಿದ್ದರೆ ಅದೊಂದು ನಿಜವಾದ ಜೀವನ, ಇಲ್ಲದಿದ್ದರೆ ನಾವು ಬದುಕಿದ್ದು ಸತ್ತವರಾಗಿ ದೋದಲ್ಲಿ ಹೋಗಲಿ ಪಕ್ಕ ಶ್ರೇಷ್ಠ ಮೋಡೆಲ್ಲ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ವಿನಯ್ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ದಿವಸ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಗುರುತಿಸಿ ಅವರಿಗೆ ಒಂದು ಅವರಿಗೆ ಪ್ರಶಸ್ತಿ ಕೊಟ್ಟು ಅವರಿಗೊಂದು ಸ್ಫೂರ್ತಿ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇನ್ನು ಮೊದಲೇ ಕೂಡ ಇದೇ ರೀತಿ ಮಾಡಲಿ ಅಂತ ಹೇಳ್ತಾ ಅವರ ಸಂಸ್ಥೆಗೆ ಶುಭವನ್ನು ಕೋರಿ ಮತ್ತು ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಈ ಅವಕಾಶಕ್ಕಾಗಿ ವದನೆಯನ್ನು ಸಲ್ಲಿಸಿ ನಾನು ಎರಡು ಮಾತು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಪ್ರಹ್ಲಾದ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಇರುವಂತಹ ನಿಟ್ಟೆ ವಿದ್ಯಾಸಂಸ್ಥೆಯ ಇತರ ಬಂಧುಗಳೇ, ಸಭೆಯಲ್ಲಿರುವಂತಹ ಎಲ್ಲ ಬೋಧಕ ಬೋಧಕೇತರ ವೃಂದದ ಸದಸ್ಯರೇ, ಅತಿ ಮುಖ್ಯವಾಗಿ ಸಭೆಯಲ್ಲಿರುವಂತಹ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮೊತ್ತ ಮೊದಲಾಗಿ ಇವತ್ತು ಪ್ರಶಸ್ತಿ ಪಡೆದಂಥ ಶಾಲೆಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ, ಶುಭ ಕೋರ್ತಾ ಇದ್ದೇನೆ ಅವರಿಗೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ
ನನಗನಿಸಿದಂಗೆ ಶಾಲೆಗಳ ನಡುವೆ ಒಂದು ರೀತಿಯ ಪೈಪೋಟಿಯನ್ನು ಶುರು ಮಾಡುವುದು. ಪೈಪೋಟಿ ಇಲ್ಲದೇ ಇದ್ದರೆ ಜೀವನದಲ್ಲಿ ಮುಂದುವರಿಕೆ ಭಾಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾಂಪಿಟೀಷನ್ ಈಸ್ ಎ ನೆಸೆಸರಿ ಥಿಂಗ್ ಟು ಡೆವಲಪ್. ಆ ಹಿನ್ನೆಲೆಯಲ್ಲಿ ಪೈಪೋಟಿಗೆ ಮುಖ್ಯ ಕಾರಣರು ಯಾರು ಅಂದರೆ ನನ್ನ ಅನಿಸಿಕೆಯಲ್ಲಿ ಈ ಶಾಲೆಗಳ ಆಡಳಿತ ಮಂಡಳಿಗಳೆಲ್ಲ ನೀವು ವಿದ್ಯಾರ್ಥಿಗಳು. ನಿಮ್ಮ ಕೆಲಸದಿಂದ ನಿಮ್ಮ ಒಂದು ಶ್ರೇಯಸ್ಸಿನಿಂದ ಈ ಸಂಸ್ಥೆಗಳು ಈ ರೀತಿ ಸನ್ಮಾನಗಳನ್ನು ಪಡೆಯಬಹುದು. ನೀವು ಸರಿಯಾಗಿ ವರ್ತಿಸದೇ ಇದ್ದರೆ ಈ ಶಾಲೆಗಳಿಗೆ ಈ ಸನ್ಮಾನಗಳು ಬರ್ತಾ ಇಲ್ಲ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನೀವು ಈ ದೇಶದ ಭವಿಷ್ಯ. ನಿಮ್ಮಿಂದ ಈ ದೇಶದ ಉಳಿತು ಅಥವಾ ಉಳಿಯದೆ ಇರುವುದು ನಿಮ್ಮ ಕೈಯಲ್ಲಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನೀವು ಕೆಲವು ಮೌಲ್ಯಗಳನ್ನು ಅಳವಡಿಸುವಂಥ ಅಗತ್ಯ ಇದೆ. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದರು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ಅಲ್ಲೊಂದು ನೀತಿ ಪಾತ್ರ ಅಂತ ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಇವತ್ತಿನ ವಿದ್ಯಾ ಪದ್ಧತಿ ಭಾಳಷ್ಟು ಮಾಹಿತಿಗಳನ್ನು ಕೊಡ್ತಾ ಇದೆ. ಆಟಮ್ ಬಾಂಬ್ ಹೆಂಗೆ ಮಾಡಬೇಕು, ಚಂದ್ರಯಾನಕ್ಕೆ ಹೋಗುವಂಥ ರಾಕೆಟ್ಗಳನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ಎಲ್ಲ ಮಾಹಿತಿ ಕೊಡ್ತಾ ಇದೆ. ಆದರೆ ಮೌಲ್ಯಗಳ ಬಗ್ಗೆ ನನ್ನ ಅನಿಸಿಕೆಯಲ್ಲಿ ಇವತ್ತು ಯಾವ ಪಠ್ಯನೂ ಇಲ್ಲ, ಯಾವ ವಿದ್ಯೆಯೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಕಟ್ಟಿದಂಥ ಹಲವಾರು ಮೌಲ್ಯಗಳಲ್ಲಿ ಕನಿಷ್ಠ ಎರಡು ಮೌಲ್ಯಗಳನ್ನಾದರೂ ನೀವು ಅಳವಡಿಸಿದರೆ ಅದರಿಂದ ಈ ದೇಶದ ಉದ್ಧಾರ ಆಗಬಹುದು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ, ಹಿಂದೆ ವ್ಯಕ್ತಿಗಳ ಗುಣ ಪರಿಶೀಲಿಸುವಂಥ ಸಂಸ್ಥೆ ನಮ್ಮ ಸಮಾಜವಾಗಿತ್ತು. ಆದರೆ ಇವತ್ತು ಆ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿವೆ. ಇವತ್ತಿನ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಇಂತಹ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲಿಕ್ಕೆ ಬಹಳ ಕಷ್ಟ. ಮೌಲ್ಯಗಳು ಇಲ್ಲದಂತಹ ಸಮಾಜದಲ್ಲಿ ಎಂದೂ ಶಾಂತಿ ಇರಲ್ಲ ಅನ್ನೋದು ನನ್ನ ವಿಚಾರ. ಈ ಸಮಾಜವನ್ನು ಬದಲಾಯಿಸಬೇಕು. ಈ ಸಮಾಜವನ್ನು ಬದಲಾಯಿಸುವ ಒಂದು ಕರ್ತವ್ಯ ನಿಮ್ಮದಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನನ್ನ ಅನಿಸಿಕೆಯಲ್ಲಿ ಕನಿಷ್ಠ ಎರಡು ಮೌಲ್ಯಗಳಾದರೂ ನೀವು ಅಳವಡಿಸಿಕೊಳ್ಬೇಕು. ಒಂದು ತೃಪ್ತಿ ಅನ್ನೋ ಗುಣ, ಕಂಟೆಂಟ್ಮೆಂಟ್ ಅಂತೇವೆ. ತೃಪ್ತಿ ಇಲ್ಲದಿದ್ದರೆ ಒಂದು ರೋಗ ಬರ್ತದೆ, ದುರಾಸೆ, ಅದಕ್ಕೆ ಮಿತಿ ಇಲ್ಲ. ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಬೇಕು ಮತ್ತು ಬೇಕನ್ನುವ ಒಂದು ರೋಗ. ಆ ರೋಗಕ್ಕೆ ಯಾವ ಮದ್ದು ಕೂಡ ಇಲ್ಲ. ಆ ರೋಗಕ್ಕೆ ಒಂದೇ ಒಂದು ಮದ್ದು, ಅದು ತೃಪ್ತಿ ಎನ್ನುವ ಮೌಲ್ಯ. ತೃಪ್ತಿಯನ್ನು ಅಳವಡಿಸ್ಕೊಳ್ಳಿ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ನಿಮಗೆ ಒಂದು ಡಿಗ್ರಿ ಬಂತು, ಒಂದು ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅನ್ನೋದು ಡೆಫಿನಿಷನ್ ಒಂದು ಅಲ್ಲ. ದೊಡ್ಡ ಹುದ್ದೆಗೆ ಹೋಗಬೇಕು, ಜಾಸ್ತಿ ಓದಬೇಕು, ಶ್ರೀಮಂತನೂ ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿಲ್ಲ, ನಿಮ್ಮ ಶ್ರಮದಿಂದ ಕಾನೂನು ಚೌಕಟ್ಟಲ್ಲಿ ಪಡೆದಂಥ ಸಂಪತ್ತಿಗೆಯಲ್ಲಿ ಏನೂ ಅದು ತಪ್ಪಿಲ್ಲ. ಬೇಕಾದಷ್ಟು ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ. ಇದು ಒಂದು ಮೌಲ್ಯ. ಎರಡನೇ ಮೌಲ್ಯ ಮಾನವೀಯತೆ. ಅವೆಲ್ಲ ಹುಟ್ಟುವಾಗ ಮಾನವನಾಗಿ ಹುಟ್ಟಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ ತಪ್ಪು ತಿಳುವಳಿಕೆ. ಮಾನವನ ಗುಂಪೇ ಇಲ್ಲ, ನಾವು ಹುಟ್ಟುವುದು ಹೋಮೋ ಸೇಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೇ ಇಲ್ಲ. ಮಾನವೀಯತೆ ನಮ್ಮ ಹಿರಿಯರು ಕಟ್ಟಿದಂಥ ಇನ್ನೊಂದು ಮೌಲ್ಯ. ಮಾನವೀಯತೆ ಇಲ್ಲದೇ ಇದ್ದರೆ ಮಾನವ ಅಂತ ಕರೆಸ್ಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿ ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಅಂತ. ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ಮುಂದೆ ಯಾವುದೇ ರೀತಿಯಲ್ಲಿ ನಮ್ಮ ದೇಶದ ನಮ್ಮ ಸಮಾಜದ ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ಸರಿಯಾದ ಮಾನದಂಡಗಳನ್ನು ನೀವು ಇಟ್ಕೊಳ್ಬೇಕು. ಆ ಮಾನದಂಡದ ಮೇಲೆ ನಿಮ್ಮ ಪ್ರಯತ್ನಗಳು ನಡೀಬೇಕು ಅಂತ
विचार समाज बदलाव प्रयत्न आगे ना कड़कड़ा केकोता प्रशस्तली एर सदेश नान उत्तम केस समाज परगणस्ता है अदी नन के प्रशस्ति को विचार यह संस्थे हम इनू नान प्रयत्न इन मुद्दे हे इन प्रशस्ति जास्ति बरबदन योचने व्यासंस्थे बर्तदे अचार एरने इतर व्यासंस्थे कूड़ा वो हूप बरत नानू कूड़ा स्वल्प उत्तम रीतल नस्थेन नडसको हे ननू कूड़ा प्रशस्ति बरबूद विचार और बरतने अद्विद रीतिया पैपोटी शुरुआत आई पैपोटिया उत्तम व्ये व्यासंस्थेलीसिके रीतलीटे व्यासंस्थेवर वे व्यासंस्थे गुर्त प्रशस्ति को मुद्दे एला व्यासंस्थेलू कूड़ा उत्तम व्ये सिगबिके हेल्ता निम्लू शुभ को नाते वंदने को नमस्कार नमस्कार हार्दिक वंदने डॉक्टर निट्टे शंकरेड्डी स्मारक श्रेष्ठ शाला प्रशस्ति इपत् इपत् समारंभद अध्यक्षत वह नमवर कुलाधिपति श्रीयुत विनय हेगड़ेरवरे मुख्य अतिथिया बंद कन्नडदल्ली बहुत चेन्नागी भाषण नन्नदे सहपाठी प्रोफेसर डॉक्टर पल्लण्णरवरे उच्च न्यायालय न्यायाधीश लोकायुक्त माजी लोकायुक्त मौल्य विषय निरगड़ी तमेलू हेकोट श्रीयुत जस्टिस संतोष हेगड़ेरवरे निट्टे विद्यासंस्थेय ट्रस्टी विशाल हेगड़ेरवरे हलवु विद्यासंस्थे हेगे स्थापिसबेकु हेगे नडेसबेकु एंबुदन्नु नम्म देशक्के हेळिकोट्ट श्रीयुत मोहन आळ्वारवरे श्रीयुत सतीश भंडारियवरे श्रीयुत राजेंद्रवरे डॉक्टर मुडितायरवरे डॉक्टर अलका कुलकर्णी नित्य विद्यासंस्थे सिबंदी अध्यापक प्रीतिया विद्यार्थी माध्यम मित्र बंधु भगिनी समारंभ पागलूब अध्यापकन नित्य विद्यासंस्थेय निष्ठ अध्यापकन ननगंतु बहळष्टु संतोषव बहळष्टु हेम्मेयु आगे श्रीयुत बल्लण्णरवरु मोहन आळ्वारवरु श्रीयुत संतोष हेगड़ेरवरु इंग्लिश भाषे विषय कन्नड भाषे विषय हलवस्तु विषय हाउद नम भारत देश बहुत बहुत प्रख्यात भाषे देश इप्पत्तेरडु अधिकृत भाषे मात्रवल्ल नूरारु भाषे लिपि इल्लदे मातनाडुव बहुत दोड्ड देश आदरे बहुत मुख्यवादुदु नन्ने ಒಂದು ಉದಾಹರಣೆಯಾಗಿ ತಕೊಳ್ಳಿ ನನ್ನ ಮಾತೃಭಾಷೆ ಕನ್ನಡ ನನ್ನ ತಂದೆಯ ಭಾಷೆ ತುಳು ನಾನು ದಿವಸಾಗಲು
ಪಾಠ ಹೇಳುವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಭಾಷೆ ಇಂಗ್ಲಿಷ್. ದಿವಸಾಗಲೂ ನನ್ನ ರೋಗಿಗಳು ಸಾಧಾರಣ 50% ಜನರು ನನ್ನೊಂದಿಗೆ ಬಂದು ಮಾತನಾಡುವ ಭಾಷೆ ಒಂದೇ ಮಲಯಾಳಿ ಅಥವಾ ಕೊಂಕಣಿ ಅಥವಾ ಬೇರೆ ಬೇರೆ ಭಾಷೆ. ನನ್ನ ರಾಷ್ಟ್ರ ಭಾಷೆ ಹಿಂದಿ. ಹಾಗಾಗಿ ಯಾವ ಭಾಷೆಯನ್ನು ಮಾತಾಡಿದರೂ ಯಾವ ಭಾಷೆಯನ್ನು ನಾವು ಪ್ರೀತಿಯಿಂದ ಮಾತನಾಡುತ್ತೇವೋ ಅದೇ ನಮ್ಮ ಭಾಷೆ. ದುರಾದೃಷ್ಟವಶಾತ್ ಮೋನಾಳ್ವರವರು ಹೇಳಿದಾಗೆ ಕನ್ನಡ ಶಾಲೆಗಳೆಂದರೆ ಏನೋ ಒಂದು ತಾತ್ಸಾರ. ಕನ್ನಡ ಶಾಲೆಗಳು ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಕನ್ನಡ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಹುಷಾರಿರುವುದಿಲ್ಲ. ಕನ್ನಡ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಮುಂದೆ ದೊಡ್ಡ ಹುದ್ದೆಗೆ ಬರುವವರಿಲ್ಲ ಎಂಬ ಯಾವುದೇ ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿದೆ. ಈ ತಿಳುವಳಿಕೆಯನ್ನು ಹೋಗಲಾಡಿಸಲು, ಈ ತಪ್ಪು ತಿಳುವಳಿಕೆಯು ಸರಿಯಲ್ಲ ಎಂಬುದನ್ನು ತೋರಿಸಲು ನಿಟ್ಟೆ ವಿದ್ಯಾಸಂಸ್ಥೆಯವರು ಇಂಥ ಒಂದು ಶಾಲಾ ಪ್ರಶಸ್ತಿಯನ್ನು ಕನ್ನಡ ಶಾಲೆಯವರು ಕೂಡ, ಅದು ಈಗ ತಾನೇ ಪ್ರಶಸ್ತಿಯನ್ನು ಲಭಿಸಿದ ಆಳ್ವಾರ ಅವರ ಶಾಲೆ ಇರಬಹುದು ಅಥವಾ ನವಜೀವನ ಶಾಲೆ ಇರಬಹುದು ಅಥವಾ ವಿವೇಕಾನಂದ ಶಾಲೆ ಇರಬಹುದು, ಅದು ಯಾವ ಇಂಗ್ಲಿಷು ಶಾಲೆಗೂ ಶಾಲೆಗಿಂತಲೂ ಮಿಗಿಲಾಗಿದೆ ಎಂಬುದನ್ನು ಈ ಪ್ರಶಸ್ತಿಯೇ ತೋರಿಸಿಕೊಟ್ಟಿದೆ. ನಿತ್ಯ ವಿದ್ಯಾಸಂಸ್ಥೆಯು ವಿಶಾಲ ಗಿಡೆಯರವರು ಹೇಳಿದಾಗೆ 1979 ಜಸ್ಟಿಸ್ ಕೆ ಎಸ್ ಹೆಗ್ಡೆಯರವರು, ಅವರ ಪುತ್ರರು, ಅವರ ಕುಟುಂಬದವರು, ಅವರು ನ್ಯಾಯಾಧೀಶರಾಗಿ ನಿವೃತ್ತರಾಗಿ ಊರಿಗೆ ಬಂದಾಗ ತಮ್ಮ ಹಳ್ಳಿಯಲ್ಲಿ ನಿಟ್ಟೆಯಲ್ಲಿ ಒಂದು ಸಣ್ಣ ಪ್ರಾಥಮಿಕ ಶಾಲೆಯೂ ಸರಿಯಾಗಿ ಇರಲಿಲ್ಲ, ಒಂದು ಆರೋಗ್ಯ ಕೇಂದ್ರವೂ ಸರಿಯಾಗಿ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಒಂದು ಸಣ್ಣ ಶಾಲೆಯನ್ನು ಸ್ಥಾಪಿಸಿದ 1979 ಸ್ಥಾಪಿಸಿದ ಸಣ್ಣ ಶಾಲೆ ಇವತ್ತು ಸಾಧಾರಣ 30 ವಿದ್ಯಾಸಂಸ್ಥೆಗಳನ್ನು ಹೊಂದಿದ, 25,000 ಮಿಕ್ಕಿ ವಿದ್ಯಾರ್ಥಿಗಳನ್ನು ಹೊಂದಿದ, 100,000 ಹೆಚ್ಚಿನ ಅಧ್ಯಾಪಕರುಗಳನ್ನು ಹೊಂದಿದ ವಿಶ್ವವಿದ್ಯಾನಿಲಯವಾಗಿ ಒಂದು ಪರಿಗಣಿಸಿದೆ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಬಹಳ ಸಂತೋಷವೂ ಬಹಳಷ್ಟು ಬಹಳ ಹೆಮ್ಮೆಯೂ ಆಗ್ತಾ ಇದೆ. ಯಾವ ದೇಶವು ಬಲ್ಲಾಳ್ವಿ ಈಗ ತಾನೇ ಹೇಳಿದ್ರು ಎಜುಕೇಷನ್ ಇಸ್ ಸೋ ಇಂಪಾರ್ಟೆಂಟ್, ನಿಜವಾಗಿಯೂ ಹೌದು. ಯಾವ ದೇಶವು ಅದು ಮುಂದೆ ಬರಬೇಕಾದ್ರೆ ವಿದ್ಯೆ ಮುಖ್ಯ, ಆರೋಗ್ಯವೂ ಕೂಡ ಬಹಳ ಮುಖ್ಯ. ಆದರೆ ಅವರು ನಮ್ಮ ಸಂತೋಷ್ ಶೆಟ್ಟಿ ಅವರು ಹೇಳಿದಾಗೆ ವಿದ್ಯೆ ಅಂದರೆ ಬರೀ ABCDಯನ್ನು ಕಲಿಸುವ ಅಥವಾ 2×2=4 ಎಂದು ಕಲಿಸುವ ಅಥವಾ ಯಾವ ಭಾಷೆಯನ್ನು ಯಾವ ತಂತ್ರಜ್ಞಾನವನ್ನು ಕಲಿಸುವ ಬರಿಯ ವಿದ್ಯೆಯಲ್ಲ. ಯಾವ ವಿದ್ಯಾರ್ಥಿಯನ್ನು ಮುಂದಿನ ಸತ್ಪ್ರಜ್ಞೆಯನ್ನಾಗಿ ಮಾಡುವ ಆ ಶಾಲೆ ಅಥವಾ ವಿದ್ಯೆಯೇ ನಿಜವಾದ ಶಾಲೆ. ಅಂಥ ಒಂದು ವಿದ್ಯೆಯನ್ನು ಕಲಿಸುವ ಶಾಲೆಯನ್ನು ಗುರುತಿಸಿ ಮುಂದಿನ ಪ್ರಜೆಗಳನ್ನಾಗಿ ಮಾಡುವ ಶಾಲೆಯನ್ನು ಗುರುತಿಸುವುದೇ ಈ ನಿಟ್ಟೆ ವಿದ್ಯಾಸಂಸ್ಥೆಯು ಇವತ್ತು ಮಾಡಿದೆ. ಹಾಗಾಗಿ ಸಂತೋಷ್ ಹೆಗ್ಡೆಯವರ ಆಧಿಪತ್ಯದಲ್ಲಿ ಬೇರೆ ಬೇರೆ ಈಗ ಬೇರೆ ಬೇರೆ ಅಧ್ಯಾಪಕರನ್ನು ಒಳಗೊಂಡು ಪ್ರತಿ ಶಾಲೆಗೆ ಹೋಗಿ ಈ ಶಾಲೆಗಳು ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತೀವೋ ಇಲ್ಲವೋ ಎಂಬುದನ್ನು ನೋಡಿಕೊಂಡು ಈ ಪ್ರಶಸ್ತಿಯನ್ನು ಇವರು ಪಡೆಮಾಡಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿ ಬರಿಯ ಪಾಠಶಾಲೆಯಲ್ಲ, ಇದು ಮುಂದಿನ ಜನರನ್ನು ಮುಂದಿನ ಪ್ರಜೆಗಳನ್ನು ಉದ್ಘಾಟಿಸುವ ಈ ಶಾಲೆಗಳನ್ನು ಗುರುತಿಸಿಕೊಂಡು ಇವತ್ತು ಮಾಡಿದ್ದಾರೆ. ನಾನು ಆಳ್ವಾರ ಅವರ ಶಾಲೆಗೆ ಹಲವು ಬಾರಿ ಹೋಗಿದ್ದೇನೆ. ಅವರ ಕನ್ನಡ ಶಾಲೆಯನ್ನು ನೋಡಿದರೆ ಅದು ನಿಜವಾಗಿ ಶಾಲೆಯಲ್ಲ, ಒಂದು ವೇದದ ಒಂದು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅವರ ಹತ್ರ ಕೇಳಿದ ಆ ವಿದ್ಯಾರ್ಥಿಯನ್ನು ನಿಲ್ಲಿಸಿದರು. ಅವನಿಗೆ ಅವ ಸ್ಪೋರ್ಟ್ಸ್ನಲ್ಲಿ ಮೆಡಲ್ ತಂದಿದ್ದಾನೆ ಆದರೆ ಕೆಂಪು ಚುಕ್ಕೆಯನ್ನು ಮಾಡಿದ್ದಾನೆ ಅಂತ. ಆದರೆ ಅದೇ ವಿದ್ಯಾರ್ಥಿ ಇನ್ನು 20 ಬಹಳ ದೊಡ್ಡ ಪ್ರಜೆಯಾಗಿ ಬಾಳಬಲ್ಲ ಅಂತ ನಾನು ಹಾಗಾಗಿ ಈ 3 ಜಿಲ್ಲೆಗಳಲ್ಲಿ ಪ್ರತಿ ನೇತೃತ್ವವನ್ನು ತೆಗೆದುಕೊಂಡು
ನಮ್ಮ ನಿಟ್ಟೆ ವಿದ್ಯಾಸಂಸ್ಥೆಯವರು ಪ್ರತಿ ಶಾಲೆಗೆ ಹೋಗಿ ಈ ಶಾಲೆಗಳನ್ನು ಗುರುತಿಸಿ ನಿಜವಾದ ಶಾಲೆ ಯಾವುದು ಅಂತ ಹಾಗಾಗಿ ಈ ಪ್ರತಿ ಶಾಲೆಯನ್ನು ಅಭಿನಂದಿಸುತ್ತಾ ಕಟ್ಟಕಡೆಯಾಗಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳೇ ನಮಗೆ ಬೇಕಾದದ್ದು ಸಂತೋಷ್ ಹೆಗ್ಡೆ ಅವರು ಹೇಳಿದ ಹಾಗೆ ಮುಂದಿನ ಜನಾಂಗವು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ವಿದ್ಯಾರ್ಥಿಗಳು ನಿಮ್ಮ ವಿದ್ಯೆಗಾಗಿ ನಿಮ್ಮ ತಂದೆ ತಾಯಂದಿರು ನಿಮ್ಮ ಕುಟುಂಬದವರು ನಿಮ್ಮ ಸಮಾಜದವರು ನಿಮ್ಮ ವಿದ್ಯಾಸಂಸ್ಥೆಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅವರು ಹೇಳಿದ ಹಾಗೆ ಯಾರು ಹೇಳಿದ್ರು ಋಣ ಋಣ ಎಂಬುದು ಬಹಳ ಮುಖ್ಯ ಈ ಋಣವನ್ನು ನೀವು ಮುಂದಕ್ಕೆ ತೀರಿಸಬೇಕು ನಿಮಗೆ ಹಣದ ಮೂಲಕ ಅಲ್ಲ ಪ್ರತಿಯೊಬ್ಬನೂ ನಾನು ಮುಂದೆ ಬರಬೇಕು ಒಳ್ಳೆಯ ಪ್ರಜೆಯಾಗಬೇಕು ದೊಡ್ಡ ಮನುಷ್ಯನಾಗಬೇಕು ದೊಡ್ಡ ವಿಜ್ಞಾನಿಯಾಗಬೇಕಂತಲ್ಲ ದೊಡ್ಡ ಡಾಕ್ಟರ್ ಆಗಬೇಕಂತಲ್ಲ ದೊಡ್ಡ ಇಂಜಿನಿಯರ್ ಆಗಬೇಕಂತಲ್ಲ ಓದಿ ಬ್ರಾಹ್ಮಣನಾಗು ಕಾದಾಡಿ ಶೂದ್ರನಾಗು ಕಾದಾಡಿ ಕ್ಷತ್ರಿಯನಾಗು ದುಡಿದು ಶೂದ್ರನೇ ಇಲ್ಲ ವೈಶ್ಯನಾಗು ಏನಾದರಾಗು ಮೊದಲು ಒಳ್ಳೆಯ ಮಾನವನ ಮೊದಲು ಒಳ್ಳೆಯ ಹಾಗಾಗಿ ಈ ಸ್ಪರ್ಧೆಯನ್ನು ಮನಗೊಂಡು ಪ್ರತಿ ಒಬ್ಬ ಇಲ್ಲಿ ನಡೆದ ವಿದ್ಯಾರ್ಥಿಯು ತಾನು ಮುಂದಕ್ಕೆ ಒಳ್ಳೆಯ ಮಾನವನಾಗುತ್ತೇನೆ ಎಂಬ ಅಭಿಲಾಷೆ ಇದ್ದರೆ ಇವತ್ತಿನ ಈ ಪ್ರಶಸ್ತಿಯು ನಿಜವಾಗಿಯೂ ವಿನಯ ಹೆಗ್ಡೆರವರು ಅವರ ಕುಟುಂಬದವರು ಅವರ ದಿವಂಗತ ನಿಟ್ಟೆ ಶಂಕರ ಅಡ್ಡದ್ಯಾರ ಹೆಸರಿನಲ್ಲಿ ಮಾಡಿದ ಈ ಪ್ರಶಸ್ತಿಯು ನಿಜವಾಗಿಯೂ ದೇವರ ಮುಂದೆ ಒಳ್ಳೆಯ ಆಶೀರ್ವಾದ ಲಭಿಸಲಿ ಅಂತ ಹೇಳಿ ತಮ್ಮ ಅಧ್ಯಾಪಕರುಗಳು ಈ ನಿಟ್ಟಿನಲ್ಲಿ ಪ್ರತಿ ವಿದ್ಯಾರ್ಥಿಯನ್ನು ಪ್ರತಿ ಶಾಲೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದೆ ತರುವಂತಾಗಲಿ ಅಂತೇಳಿ ತಮಗೆಲ್ಲರಿಗೂ ಪ್ರೀತಿಯಿಂದ ವಂದಿಸುತ್ತಾ 12 ಮಾತುಗಳನ್ನು ಮುಗಿಸುತ್ತೇನೆ. ಆಪ್ತರಾದ ಎಚ್ ಎಸ್ ಬಲ್ಲಾರವರೇ, ಸಂತೋಷ್ ಹೆಗ್ಡೆಯವರೇ, ಮೋಹನ್ ಆಳ್ವರವರೇ, ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರೇ, ನಿತ್ಯ ವಿದ್ಯಾಸಂಸ್ಥೆಯ ಅಧಿಕಾರಿಗಳೇ, ಮುಖ್ಯವಾಗಿ ಈ ಮೂರು ಶಾಲೆಯ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಬಂದವರೇ, ಈ ಸಮಾರಂಭದಲ್ಲಿ ಭಾಗವಹಿಸುವಂತ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಒಂದು ಪ್ರಾಮುಖ್ಯ ಕಾರಣ, ನಾನು ಕೂಡ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಎಂಬ ಭಾವ. ಎಚ್ ಎಸ್ ಬಲ್ಲಾರವರು ಹೇಳಿದರು, ಅವರು ಕೂಡ ಕನ್ನಡ ಮೀಡಿಯಂ ಶಾಲೆಯಲ್ಲೇ ಕಲಿತವರು. ಆದರೆ ಇವತ್ತವರಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ಅಂಜಿಕೆ ಆಗ್ತದೆ ಒಂದು ಮಾತು ಹೇಳಿದರು. ನಾನು ಅವರಿಗಿಂತ ಖಂಡಿತ ಹಿರಿಯವ, ಶಾಲೆ ಬಿಟ್ಟು ಭಾಳ ವರ್ಷ ಆಯಿತು. ಆದರೆ ಇವತ್ತು ಕೂಡ ನಾನು ಕನ್ನಡದಲ್ಲಿ ಸರಿಸಾಗಿ ಮಾತಾಡೋ ಭಾವನೆ ನನ್ನಲ್ಲಿದೆ. ಅವರು ಹೇಳಿದರು ತ್ರಿವೇಣ ಚಕ್ರ ಕೆಲವು ಶಬ್ದಗಳನ್ನು ಉಪಯೋಗಿಸಿದ್ರು, ಆ ಶಬ್ದಗಳಿಗೆ ವಿಮರ್ಶೆ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಇನ್ನೊಂದು ಸಂತೋಷದ ವಿಷಯ ಏನೆಂದರೆ, ನಾನು ದಿನನಿತ್ಯ ಸಮಾರಂಭದಲ್ಲಿ ಭಾಗವಹಿಸುವಂಥ ವ್ಯಕ್ತಿ. ಹೋದಾಗ ಎಲ್ಲ ಅವರು ಕೆ ಎಸ್ ಹೆಗ್ಡೆಯವರ ಮಗ, ಅವರು ಸಂತೋಷ್ ಹೆಗ್ಡೆಯವರ ತಮ್ಮ ಅಂದರೆ ಅವ್ರ ನಾನು ಅವ್ರಿಗೆ ಅಣ್ಣ, ಆದರೆ ಅವರ ದೃಷ್ಟಿಯಲ್ಲಿ ನಾನು ತಮ್ಮ ಅಂತ. ಅಂದರೆ ನನಗೆ ಒಂದು ಅಸ್ತಿತ್ವವಿಲ್ಲ, ಅಂದರೆ ಇವರ ಮುಖಾಂತರ ನನ್ನ ಅಸ್ತಿತ್ವ ಬರುತ್ತದೆ ಎಂಬ ಒಂದು ಕಲ್ಪನೆ ಕೂಡ ಸಮಾಜದಲ್ಲಿ ಇದೆ. ನಾನು ಕನ್ನಡ ಮೀಡಿಯಂ ಶಾಲೆಗಳಿಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಇಚ್ಛಿಸ್ತೇನೆ. ಯಾಕೆಂದರೆ ಇವತ್ತು ವಿದ್ಯಾ ಜೀವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದ್ದರೆ ಅದಕ್ಕೆ ಕನ್ನಡ ಮೀಡಿಯಂ ಶಾಲೆಗಳೇ ಪ್ರಾಮುಖ್ಯ ಕಾರಣ ಅಂತ ನಾನು ಹೇಳುತ್ತೇನೆ. ಯಾವ ಸ್ವಾರ್ಥದಿಂದ ನಾನು ಹೇಳೋದಿಲ್ಲ. ಸಂತೋಷ್ ಹೆಗ್ಡೆಯವರು ಆಂಗ್ಲ ಮೀಡಿಯಂ ಶಾಲೆಯಲ್ಲಿ ಕಲಿತವರು, ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತವರು. ಆದರೆ ಜೀವನದಲ್ಲಿ ಮುಂದೆ ಹೋದಾಗ ಈ ಭಾಷೆ ಮತ್ತು ನಿಮ್ಮ ದೈನ್ಯ ದಿನದ ನಡವಳಿಕೆಯಲ್ಲಿ ಯಾವ ಬದಲಾವಣೆಯನ್ನು ತರಲಿಲ್ಲ. ನನಗೆ ಕನ್ನಡ ಮೀಡಿಯಂ ಶಾಲೆ ಯಾಕೆ ಒಳ್ಳೆಯದೆಂದರೆ, ಜೀವನವನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡುವಂಥ ಒಂದು ಒಂದು ಕರ್ತವ್ಯ ನನ್ನ ಭಾಷೆ ನನಗೆ ಕಲಿಸಿದೆ, ಅದು ಕನ್ನಡ ಭಾಷೆ ಅಂತ ನಾನು ಹೇಳಲು ಇಚ್ಛಿಸ್ತೇನೆ.
हल बारी व्यार्थी आंग्ल मीडियम शाले नानू आंग्ल मीडियम शाले नडस्ता मोहन आंग्ल मीडियम शाले नडस्ता रीतली ನಿಮಗೆ ಯಾವುದು ಹತ್ತಿರದ ಶಾಲೆ ನಮ್ಮ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದೇನೆ ಎರಡು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತೇನೆ ಯಾವ ಶಾಲೆ ನಿಮಗೆ ಹತ್ತಿರ ಅಂತ ಹೇಳಿದರೆ ಕನ್ನಡ ಮೀಡಿಯಂ ಶಾಲೆ ನಿಮಗೆ ಭಾಳ ಹತ್ತಿರದ ಶಾಲೆ ಅಂತ ಹೇಳಿ ನಾನು ಸೂಚಿಸ್ತೀನಿ ಇದು ನಾನು ನಿಮ್ಮ ಮುಂದೆ ಮುಖಸ್ತುತಿ ಮಾಡಲು ಹೇಳುವುದಲ್ಲ ಖಂಡಿತವಾಗಿಯೂ ನನಗೆ ಕನ್ನಡ ಮೀಡಿಯಂ ಶಾಲೆ ಮೇಲೆ ಅತೀವವಾದ ಪ್ರೀತಿ ಇದೆ ಆದರೆ ದುರದೃಷ್ಟವಂತ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳ ಮನೋವೃತ್ತಿಯಲ್ಲಿ ಬದಲಾವಣೆ ಆಗಿದೆ ನೀವು ಆಂಗ್ಲ ಮೀಡಿಯಂ ಶಾಲೆಯಲ್ಲಿ ಕಲಿತರೆ ನೀವು ಕಲೆಕ್ಟರ್ ಆಗ್ತೀರಿ ಮುಂದಿನ ಜೀವನದಲ್ಲಿ ನೀವು ಸುಖಮಯ ಆಗ್ತಿದೆ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿದೆ ಇದು ಪೂರ್ತಿ ತಪ್ಪು ಭಾವನೆ ಅಂತ ನಾನು ಹೇಳ್ತೇನೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತರೆ ನಾನು ಕೂಡ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತು ಇಲ್ಲಿಯವರೆಗೆ ಬೆಳೆದಿದ್ದೇನೆ ನಾನು ನನ್ನ ಹಿರಿಯರು ಹಲವರನ್ನು ನಾನು ಕಂಡಿದ್ದೇನೆ ಶಂಕರಡ್ಡಿ ಅಂತ ಇದ್ದಾರೆ ಅವರು ಕೂಡ ಕನ್ನಡ ಮೀಡಿಯಂನಲ್ಲೇ ಕಲಿತಿರಬೇಕು ನನ್ನ ತಂದೆಯವರು ಇದ್ದಾರೆ ಅವರು ಕೂಡ ಕನ್ನಡ ಮೀಡಿಯಂ ಶಾಲೆಯಲ್ಲೇ ಕಲಿತವರಾಗಿದ್ದರು ಆದರೆ ಜೀವನದಲ್ಲಿ ಬೆಳೀಲಿಕ್ಕೆ ಅವರಿಗೆ ಯಾವ ತಪತ್ರ ಯಾವ ತೊಂದರೆ ಬಂದಿಲ್ಲ ನಾನು ನಿಮ್ಮ ಮನಸ್ಸಲ್ಲಿ ನೀವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತರೆ ಮುಂದಿನ ಜೀವನಕ್ಕೆ ಕಷ್ಟ ಆಗದ ಒಂದು ಕಲ್ಪನೆ ಇದ್ದರೆ ಅದು ಪೂರ್ತಿ ತಪ್ಪು ಆತ್ಮೀಯರಾದ ಮೋನಾಳವರು ಮಾತು ಹೇಳಿದರು ಚೀನಾ ಮತ್ತು ಜಪಾನನ್ನು ಉದಾಹರಿಸಿದರು ಇವತ್ತು ಕೂಡ ಚೀನಾ ಮತ್ತು ಜಪಾನ್ನಲ್ಲಿ ಅವರವರ ಮಾತೃಭಾಷೆಯಲ್ಲೇ ಕಲಿಸ್ತಾರೆ ಅಂದರೆ ಒಂದು ವಿಷಯ ನೀವು ಹೇಳಿದ್ರೆ ಇವತ್ತು ಚೀನಾದಲ್ಲಿ ಒಂದು ಸಾಹಸ ಆಗ್ತಾ ಇದೆ ಅಂದರೆ ಅವರ ಜನಾಂಗಕ್ಕೆ ಇಂಗ್ಲಿಷ್ ಭಾಷೆಯನ್ನು ಕಲಿಸಲಿಕ್ಕೆ ಯಾಕೆಂದರೆ ದೇ ಆರ್ ಬಿಕಮಿಂಗ್ ಇಂಟರ್ನ್ಯಾಷನಲ್ ಫಿಗರ್ ಆ ಕಾರಣಕ್ಕಾಗಿ ನೀವು ಮನಸ್ಸಲ್ಲಿ ಈ ಕೆಟ್ಟ ಭಾವನೆಯನ್ನು ತೆಗೆದು ಬಿಸಾಡಬೇಕು ನೀವು ಜೀವನದಲ್ಲಿ ಬೆಳೀಬೇಕಾದ್ರೆ ಕನ್ನಡ ಮೀಡಿಯಂ ಶಾಲೆಯಿಂದ ನೀವು ಕಲಿತು ಹೋದರೆ ನೀವು ಜೀವನದಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ ಅನ್ನೋ ಕಲ್ಪನೆ ಮನಸ್ಸಲ್ಲಿ ಇದ್ದರೆ ಅದು ಪೂರ್ತಿ ತಪ್ಪು ಕಲ್ಪನೆ ಮೂರು ಶಾಲೆಗಳ ವಿಷಯದಲ್ಲಿ ಸಂತೋಷ್ ಹೆಗ್ಡೆಯವರ ನೇತೃತ್ವದಲ್ಲಿ ಹಲವು ಚರ್ಚೆಗಳಾಗಿದ್ದವು ಆ ಚರ್ಚೆಯ ಸಮಯದಲ್ಲಿ ಮೋನಾಳವರ ಶಾಲೆ ಅತಿ ಶ್ರೇಷ್ಠ ಶಾಲೆ ಅಂತ ಅವರು ಅದನ್ನು ಗುರುತಿಸಿದರು ಖಂಡಿತವಾಗಿಯೂ ನನ್ನ ಮನಸ್ಸು ಕೂಡ ನಾನು ಆತ್ಮೀಯರಾದ ಎಚ್ ಎಸ್ ಪಲ್ಲವರು ಹೇಳಿದ ರೀತಿಯಲ್ಲಿ ಹಲವು ಬಾರಿ ಅವರ ಶಾಲೆಗೆ ಹೋಗಿದ್ದೇನೆ ಅದೊಂದು ಶ್ರೇಷ್ಠ ಶಾಲೆ ಎಲ್ಲ ಶಾಲೆಗಳು ಅವರ ರೀತಿಯಲ್ಲಿ ನಡೆಸಲಿಕ್ಕೆ ಅಸಾಧ್ಯ 800 ಮಕ್ಕಳಿಗೆ ಧರ್ಮಾರ್ಥ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ನಾನು ಕೂಡ ಒಂದು ಕನ್ನಡ ಮೀಡಿಯಂ ಶಾಲೆ ನಡೆಸ್ತಾ ಇದ್ದೇನೆ ಒಂದು ಸಮಯದಲ್ಲಿ ಕೆಲವು ಪ್ರಾಧ್ಯಾಪಕರು ನಾನು ನೋಡ್ತಾ ಇದ್ದೆ ನನ್ನ ಮುಂದೆ ಕೂತಿದ್ದಾರೆ ಅವರು ಒಂದು ಸಮಯದಲ್ಲಿ 200-250 ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಇವತ್ತು 60-70 ವಿದ್ಯಾರ್ಥಿಗಳಿದ್ದಾರೆ ಮನೆ ಮನೆಗೆ ಹೋಗಿ ಹುಡುಗರನ್ನು ಹುಡುಕಿ ತಂದು ಶಾಲೆ ನಡೆಸ್ತಾರೆ ಇದು ಭಾಳ ಕಷ್ಟದ ಕೆಲಸ ಭಾಳ ಕಷ್ಟ ಅಂದರೆ ಅತಿ ಕಷ್ಟದ ಕೆಲಸ ಆದರೂ ಕೂಡ ನಡೆಸಬೇಕು ಒಳ್ಳೆಯ ರೀತಿಯಲ್ಲಿ ನಡೀಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಒಂದು ವಿದ್ಯಾಭ್ಯಾಸ ಕೊಡಬೇಕು ಮೋಹನ್ ನಾಗರ್ ಒಂದು ಮಾತು ರಿಸಲ್ಟ್ನ ವಿಷಯವನ್ನು ಮಾತು ಹೇಳಿದರು ನನಗೆ ಬಹಳ ಗೌರವದ ಮಾತು ಏನೆಂದರೆ ನಾನು ನಡೆಸುವಂಥ ಕನ್ನಡ ಮೀಡಿಯಂ ಶಾಲೆಯಲ್ಲಿ 95-98% ರಿಸಲ್ಟ್ ಇವತ್ತು ಕೂಡ ಇದೆ ಅಂದರೆ ಬಡ ವಿದ್ಯಾರ್ಥಿಗಳಿಂದ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಅಸಾಧ್ಯ ಅಂತ ಮನಸ್ಸಿದ್ದರೆ ಅದು ಪೂರ್ತಿ ತಪ್ಪು ಅದು ನಿಮ್ಮ ಪ್ರಯತ್ನದ ಮೇಲಿದೆ 100-100 ಬರಲೇಬೇಕು ಯಾಕೆ ಬರಬಾರ್ದು ಅದೇ ಇಂಟರ್ನಲ್ ಅಸೆಸ್ಮೆಂಟ್ನಲ್ಲಿ 20 ಮಾರ್ಕ್ ಕೊಡ್ಬೋದು ಆದರೆ 20 ಮತ್ತು 21 41 ಆಗ್ತದೆ 60-70 ಆಗಬೇಕಾದ್ರೆ ಇನ್ ದ ರಿಟರ್ನ್ ಪೇಪರ್ ಯು ಮಸ್ಟ್ ಗೆಟ್ ಅಟ್ ಲೀಸ್ಟ್ 40-50% ಮಾರ್ಕ್ ದಟ್ಸ್ ದ ಪಾಸಿಂಗ್ ಮಾರ್ಕ್ ಆದ ಕಾರಣ ನಾನು ನಿಮ್ಮಲ್ಲಿ ಹೇಳುತ್ತೇನೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇದ್ದರೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕಲ್ಪನೆ ಇವತ್ತು ಸಮಾಜದಲ್ಲಿದೆ ಈಗ ಎಲ್ಲಿಯಾದರೂ ತಪ್ಪಿ ವಿಶಾಲೆಗಳೆಯವರು ನಾನು ಕನ್ನಡ ಮೀಡಿಯಂ ಶಾಲೆ ಕಳಿಸಿದರೆ ಮೊದಲು ಮಾತಾಡೋರು ಕನ್ನಡದಲ್ಲೇ ಮಾತಾಡ್ತಾ ಇದ್ದರು ನನ್ನ ದುಃಖ ಅಂದರೆ ಅವರು ಇಂಗ್ಲೀಷ್ನಲ್ಲಿ ಮಾತಾಡಿದರು ಅಂದರೆ ಅವರು ಒಪ್ಪಿಕೊಂಡ್ರು ನನ್ನ ಕನ್ನಡದಲ್ಲಿ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ ಅಂತ ಆ ಅಂಜಿಕೆ ನನ್ನದಿಲ್ಲ ಈಗ ನಾನು ಬಳ್ಳಾರಿ ಹೇಳಿದಾಗ ದಿನನಿತ್ಯ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ನನಗೆ ಮನೆ ಮಾತು ತುಳು ಆದರೂ ಕೂಡ ಕನ್ನಡದಲ್ಲಿ ಮಾತಾಡಲಿಕ್ಕೆ ನನಗೆ ಯಾವ ಆತಂಕ ಕೂಡ ಇಲ್ಲ ನಾನು ಉಪಯೋಗಿಸುವ ಶಬ್ದಗಳು ಎಲ್ಲ ಕನ್ನಡದಲ್ಲೇ ಇರುತ್ತದೆ ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ನಾನು ಒಂದು ಮಾತು ಹೇಳ್ತೇನೆ ನೀವೆಲ್ಲರೂ ಶ್ರೇಷ್ಠರು ನಿಮ್ಮಲ್ಲಿ ಶ್ರೇಷ್ಠತೆ ಇದೆ ಅದನ್ನು ನೀವು ಗುರುತಿಸಬೇಕು ನಿಮ್ಮ ಅಧ್ಯಾಪಕರಿಂದ ಗುರುತಿಸಲಿಕ್ಕೆ ಅಸಾಧ್ಯ ಆ ನಿಮ್ಮ ಶ್ರೇಷ್ಠತೆಯನ್ನು ನೀವು ಗುರುತಿಸದಿರಿದ್ರೆ ಇಫ್ ಯು ಗೆಟ್ ಎ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅದಕ್ಕೆ ಯಾರಿಂದಲೂ ಮದ್ದಿಲ್ಲ ಅದಕ್ಕೆ ನೀವು ಶ್ರೇಷ್ಠರೆಂಬ ಭಾವನೆ ನಿಮ್ಮ ಮನಸ್ಸಲ್ಲಿರಬೇಕು ಮುಂದಿನ ಜೀವನಕ್ಕೆ ಕನ್ನಡ ಮೀಡಿಯಂ ಶಾಲೆಗಳು ಇನ್ನೂ ಉದ್ಧಾರ ಆಗಬೇಕು ನನಗೆ
केरल शाले विषय दुख कूड़ा केंद्र व्यार्थी अल मैनेजमेंट इंग्लिश मीडियम शाले मलयालम मीडियम शाले कन्नड मीडियम शाले अंत ऐन कन्नड मीडियम शाले व्यार्थी अद नवजयम शाले इंग्लिश मीडियम मंदिर मत मलयालम मीडियम कन्नड केरल संपूर्ण नाशवा होता है ना जनांग केरल कासरगोड अप टू कान्यानाड दक्षिण कन्नड भाग आगे इवत कन्नड के अस्तित्व नम नमंद हिरीय के मन के भाला दुख आते हैं विषय संस्थे कूड़ा आलोचने मुद्दे दिन हेगे नहीं हेगे और गुर्ति शाले एंटू हत हद्द मन व्यार्थी इंत दुख पर्स्थित आर्थिक संकट रीतल मुद्दे दिन नडस नडस सहकार संस्थे अधिकारी आलोचने मुद्दे दिन नानू हलो अध्यापक नान धन्यवाद इच्छे याकंद्रे निम्म प्रयत्न इवत कन्नड मीडियम शाले उड़ीता आगे विवेक जयस्कुल विषय नन अतीवान गौरव है याक नाम अलग दूरदी कहते श्रेष्ठ विद्यासंस्थे अंत नान भावस्ते याक नात्मर एच एस नाते ना शाले इशवे हो मूरवे नो श्रेष्ठ विद्यालय अली कन्नड मीडियम शाले इंग्लिश आगे कन्नड के आद्यते हैं नान एच एस बल्ले मुद्दे दिन सभी नड़ी मोहन एस एस सी परीक्षली कूतकोलोत पर्सेंट व्यार्थी कन्डदल परीक्षली उत्तर को व्यार्थी ಅಂದ್ರೆ ನೀವು ಆಲೋಚನೆ ಮಾಡಿ ನಿಮ್ಮ ಮನಸ್ಸಿನಿಂದ ಕಿತ್ತೊಗೆಯಬೇಕು ದಟ್ ಯು ಹ್ಯಾವ್ ಎ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ನೀವು ಕನ್ನಡ ಮೀಡಿಯಂ ಶಾಲೆಯಿಂದ ಹೊರಗೆ ಬಂದರೆ ಜೀವನದಲ್ಲಿ ಯಾವ ಸಂಕಷ್ಟವನ್ನು ನೀವು ಕಾಣುವುದಿಲ್ಲ ನೀವು ಇಂಜಿನಿಯರ್ ಆಗಬಹುದು ಮೆಡಿಸಿನ್ಗೆ ಸೇರಬಹುದು ಈಗ ಎಚ್ ಎಸ್ ಮಲ್ಲಾರ್ ಇದ್ದರಲ್ಲ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ ಹಿ ಇಸ್ ಎ ರೇಡಿಯಾಲಜಿಸ್ಟ್ ಅವರು ಕನ್ನಡ ಮೀಡಿಯಂನಲ್ಲಿ ಕಲಿತ ಅಂತ ಹೇಳಿದ್ದಾರೆ ಇವತ್ತಿನ ಪ್ರತಿಷ್ಠೆಗಳು ಹೇಗೆ ಬಂದರು ಅವರು ಶಾಂತರಾಮ ಅಂತ ಗೊತ್ತಿಲ್ಲ ಶಾಂತರಾಮ ಅವರ ಹೆಂಡತಿಯ ಭಾಷೆ ಕನ್ನಡ ಅವರ ಭಾಷೆ ತುಳು ಆಗಿರಬಹುದು ಆದ ಕಾರಣ ಅವರ ಮನೆಯಲ್ಲಿ ಕನ್ನಡದಲ್ಲೇ ಮಾತಾಡೋದು ಯಾಕಂದ್ರೆ ನಾವು ಬಂಟರ ಸಮಾಜದಲ್ಲಿ ಹೆಂಡತಿಯ ಭಾಷೆಯನ್ನು ನಮ್ಮ ಮನೆಯಲ್ಲೇ ಮಾತಾಡ್ತಾ ಇದ್ದೆ ಆದ ಕಾರಣ ನಾನು ಎಚ್ ಎಸ್ ಬಳ್ಳಾರ ಹತ್ರ ಹೇಳಿದೆ ಶಾಂತರಾಮನ ಕನ್ನಡ ಬಹಳ ಒಳ್ಳೆಯದಿದೆ ಯಾಕಂದ್ರೆ ಅವರಿಗೆ ಮನೆಯಲ್ಲಿ ತುಳು ಮಾತಾಡುವ ಅಧಿಕಾರ ಇಲ್ಲ ಆ ಕಾರಣದಿಂದಾಗಿ ಎಲ್ಲರಿಗೂ ಹೇಳ್ತೇನೆ You please remove any complex you have about language. ಇದು ಖಂಡಿತವಾಗಿಯೂ ಕನ್ನಡ ಭಾಷೆಯಿಂದ ನಿಮ್ಮ ಜೀವನದ ಅಭಿವೃದ್ಧಿಗೆ ಯಾವ ತೊಂದರೆ ಆಗೋದಿಲ್ಲ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಆದರೆ ಸಂತೋಷ್ ಶೆಟ್ಟಿ ಅವರು ಹೇಳಿದ ರೀತಿಯಲ್ಲಿ ಅಥವಾ ಶಾಂತರಾಮ್ ಹೇಳಿದ ರೀತಿಯಲ್ಲಿ ಒಬ್ಬ ಒಳ್ಳೆಯ ಭಾರತೀಯನಾಗಿ ನೀವು ಬೆಳೆಯಬೇಕು ದೇಶದ ಮೇಲೆ ಪ್ರೀತಿ ಇರಬೇಕು ಉತ್ತಮ ಮಾನವನಾಗಬೇಕು ಇದಕ್ಕೆ ಭಾಷೆಯ ಆತಂಕ ಇಲ್ಲ ಅಂತ ನಾನು ಭಾವಿಸ್ತೀನಿ ನಮಗೆ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಪ್ರಾಮುಖ್ಯವಾಗಿ ಕನ್ನಡ ಮೀಡಿಯಂ ಶಾಲೆ ನಡೆಸುವಂಥ ಸಂಸ್ಥೆಗಳಿಗೆ ನಾನು ನನ್ನ ಪ್ರೀತಿಯ ಹಿರಿಯನಾಗಿ ಆಶೀರ್ವಾದ ಹೇಳ್ತೇನೆ ಅಂದರೆ ನೀವು ಇವತ್ತು ದೇವರ ಕೆಲಸ ಮಾಡ್ತಾ ಇದ್ದೀರಿ ದೇವರು ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಆತ್ಮಾತ್ಮಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂಥ ನಮಸ್ಕಾರ ದಕ್ಷಿಣ ಆಫ್ರಿಕಾದ ಸ್ವತಂತ್ರ ಸೇನಾನಿ ಅಂತ ಹೇಳ್ಬೋದು ನೆಲ್ಸನ್ ಮಂಡೇಲಾ ಒಂದು ಕಡೆ ಹೇಳ್ತಾರೆ ಒಬ್ಬನಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡಿದರೆ ಅದು ತಲೆಗೆ ಹೋಗ್ಬೋದು ಮಾತೃಭಾಷೆಯಲ್ಲಿ ಮಾತನಾಡಿದರೆ ಅದು ಹೃದಯಕ್ಕೆ ಹೋಗ್ತದೆ ಹೃದಯವನ್ನು ತಟ್ಟುತ್ತದೆ ಅಂತ ಹೇಳಿ ಅಂತ ನಮ್ಮೆಲ್ಲ ತುಳು ಮಾತೃಭಾಷೆ ಆಗಿದ್ರು ನಮಗೆ ಕನ್ನಡ ಕೂಡ ಒಂದು ಮಾತೃಭಾಷೆ ನಾನು ಕೂಡ ಕನ್ನಡದಲ್ಲೇ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸ ಮಾಡಿದ್ದೇನೆ ಆದ್ದರಿಂದ ಹೃದಯವನ್ನು ತಟ್ಟುವಂಥ ಕನ್ನಡ ಭಾಷೆಯಲ್ಲಿ ನನ್ನ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಈ ಸುಂದರ ಒಂದು
समारंभद अध्यक्षते वह नम गौरवान्वित कुलाधिपति श्री एन हेगडेवर एन विन एन विन हेगडेवरे नित्य विद्या संस्थे कार्यक्रम समारंभद मुख्य अतिथि स्थान वह एच एस बल्लारे इन अतिथि नम सर्वोच्च न्यायालय निवृत्त न्यायमूर्ति सन्मान्य एन संतोष हेगडेवरे नम मित्र आड़ विद्यासंस्थे अध्यक्षर मोहन आड़ोरवरे नम सहकुलाधिपति सन्मान्य शांताराम शेट्टीवरे विशाल हेगडेवरे हणकास निर्देशक राजेंद्रवरे नहोद्योग एम एस मुड़ताय डॉक्टर अलका कुलकर्णीवरे नम विश्वविद्यालय सिब्बंदी वर्गदवरे एला कॉलेज पुरस्कृत कॉलेज प्रांशुपालरे अध्यापक वृंदवरे विद्यार्थी शिक्षक नम नित्य विश्वविद्यालय शिक्षक शिक्षक सिब्बंदी दक्षिण कन्नड उडुपी कासरगोडु जिले सार्वजनिक शिक्षण सीर्व सभिकरे प्रीतिय विद्यार्थी निम्गेल्लरिगू समारंभ चेन्नागि नडेसिकोट्टदक्के निट्टे विद्यासंस्थे निट्टे विश्वविद्यालयद परवागि अनंत अनंतर वंदना पडे ಈ ದೇಶದ ಪ್ರತಿಯೊಂದು ಮಗುವಿನ ಜೀವನವನ್ನು ರೂಪಿಸುವಲ್ಲಿ ಒಂದು ಸಂಸ್ಕಾರವನ್ನು ನೀಡುವಲ್ಲಿ ಅವರ ಜ್ಞಾನ ವೃದ್ಧಿಗೆ ಮನೆ ಮತ್ತು ಪೋಷಕರ ಪಾತ್ರದಷ್ಟೇ ಮುಖ್ಯವಾದದ್ದು ಶಾಲೆ ಶಿಕ್ಷಕರು ಮತ್ತು ಸಮಾಜದ ಒಂದು ಪಾತ್ರ ಇವೆಲ್ಲವೂ ಪೂರಕವಾಗಿದ್ದರೆ ಮಗು ಉತ್ತಮ ಪ್ರಜೆಯಾಗಿ ನಾಯಕತ್ವ ಗುಣಗಳನ್ನು ಹೊಂದಿ ದಕ್ಷ ಆಡಳಿತಗಾರನಾಗಿ ಸಮಾಜಮುಖಿಯಾಗಿ ಶಿಸ್ತು ಮತ್ತು ಸಮಯ ಪಾಲನೆಗಳನ್ನು ಒಡಗೂಡಿಸಿಕೊಂಡು ಈ ದೇಶ ಒಂದು ಹೆಮ್ಮೆಯ ದೇಶವಾಗಿ ಬೆಳೆಯುವಂತೆ ನಡೆಸುವುದರಲ್ಲಿ ಸಂಶಯವಿಲ್ಲ ಇದನ್ನು ನಮ್ಮ ಅತಿಥಿಗಳಾದಂತ ಸಂತೋಷ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಹೇಳಿದರು ಈ ಆಂಗ್ಲ ವ್ಯಾಮೋಹದಿಂದ ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಆಸಕ್ತಿ ಕಡಿಮೆ ಆಗ್ತಿರುವ ಈ ಸಂದರ್ಭದಲ್ಲಿ ಬಹಳಷ್ಟು ಜನರಲ್ಲಿ ಕೀಳರಿಮೆ ಕನ್ನಡದ ಬಗ್ಗೆ ಕೀಳರಿಮೆ ಇದೆ ಅಂತ ಚೆನ್ನಾಗಿ ಶಾಂತರಾಮ್ ಶೆಟ್ಟಿ ಅವರು ಮತ್ತು ನಮ್ಮ ಚಾನ್ಸ್ಲರ್ ವಿನಯ್ಡವರು ಬಹಳ ಚೆನ್ನಾಗಿ ಹೇಳಿದರು ಈ ಎಲ್ಲ ಕಾರಣಗಳಿಂದ ಈ ಸಮಾರಂಭಕ್ಕೆ ಬಹಳಷ್ಟು ವಿಶಿಷ್ಟತೆ ಇದೆ ಈ ಸಮಾರಂಭವನ್ನು ನಾವು ಮಾಡಬೇಕಾದ ಬಹಳಷ್ಟು ತಯಾರಿಯನ್ನು ಮಾಡಬೇಕಾಯಿತು ಇದರ ಹಿಂದೆ ಬಹಳಷ್ಟು ಜನರು ಕೆಲಸ ಮಾಡಿದ್ದಾರೆ ಈ ಬಾರಿ ಅಂದರೆ ಇದು ಮೂರನೇ ಬಾರಿ ನಾವು ಈ ಪ್ರಶಸ್ತಿಯನ್ನು ನೀಡುವಂಥದ್ದು ನಿಟ್ಟ ಶಂಕರಾಡ್ಯ ಅಂತ ಅತ್ಯುತ್ತಮ ಶಾಲಾ ಪ್ರಶಸ್ತಿಯನ್ನು ಇಪ್ಪತ್ತು ಇಪ್ಪತ್ತರ ಈ ಸಾಲಿನ ಈ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಂತಹ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಮತ್ತು ನವಜೀವನ ಹೈಯರ್ ಸೆಕೆಂಡರಿ ಶಾಲೆ ಬೆರಡಾಲ ಇವರಿಗೆ ಇವರ ಆಡಳಿತ ವರ್ಗ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿಮಾನಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಈ ಶಾಲೆಗಳನ್ನು ಆಯ್ಕೆ ಮಾಡುವಾಗ ಪರಿಶೀಲನ ಸಮಿತಿಯನ್ನೊಂದು ಮಾಡಿ ಅಲ್ಲಿ ಅವರನ್ನು ಕಳಿಸಿ ಅವರನ್ನು ಅದರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದಾಗ ಆ ಸಮಿತಿಯಲ್ಲಿ ಶ್ರೀ ಕುದಿ ವಸಂತ ಶೆಟ್ಟಿಯವರು ಶ್ರೀಮತಿ ಪ್ರವೀಣಾ ಕುಮಾರಿ ರೈ ಅವರು ಪ್ರಸನ್ನ ಕೈಲಾಜಿಯವರು ಮತ್ತು ನವೀನ್ ಶೆಟ್ಟಿ ಇವರು ಶಾಲೆಗೆ ಭೇಟಿ ನೀಡಿ ಚೆನ್ನಾಗಿ ಅವಲೋಕಿಸಿ ಅವರನ್ನು ಎಲ್ಲ ರೀತಿಯ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವರದಿಯನ್ನು ಕೊಟ್ಟು ಅದರಲ್ಲಿ ಬೆಸ್ಟ್ ಅದು ಒಳ್ಳೆಯ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಶಾಲೆಗಳನ್ನು ಗುರುತಿಸಿ ಅದನ್ನು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಈ ಕೆಲಸ ಉತ್ತಮ ಕೆಲಸವನ್ನು ಮಾಡಿದಂಥ ನಿಮಗೆ ಮೂವರಿಗೆ ನಾವು ಎಲ್ಲರಿಗೂ ಕೂಡ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯ ಮತ್ತು ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಉಡುಪಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀ ಶೇಷ ಶಯನ ಮತ್ತು ಸಿಬ್ಬಂದಿ ವರ್ಗದವರು ದಕ್ಷಿಣ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀ ಮಲ್ಲಸ್ವಾಮಿಯವರು ಮತ್ತು ಸಿಬ್ಬಂದಿ ಕಾಸರಗೋಡಿನ ಶಿಕ್ಷಣ ನಿರ್ದೇಶಕರಾದಂತಹ ಶ್ರೀ ನಂದಿಕೇಶನ್ ಇವರು ಶಾಲೆಗಳ ನಿರ್ವಹಣಾ ವರದಿ ನೀಡುವಲ್ಲಿ
ನಮಗೆ ಸಹಕರಿಸಿದ್ದಾರೆ ಅವರ ಈ ಮಾರ್ಗದರ್ಶನಕ್ಕೆ ನಾವು ಆಭಾರಿಯಾಗಿದ್ದೇವೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಇಚ್ಛಿಸುತ್ತೇನೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತ ಹಿರಿಯ ಶಿಕ್ಷಣ ತಜ್ಞ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಎಜುಕೇಶನ್ ಸಹಾಯಕ ಕುಲಾಧಿಪತಿ ಆದಂತ ನಮ್ಮವರೇ ಆದಂತ ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಬಳ್ಳ ಇವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಇನ್ನೂರು ಅತಿಥಿ ನಮ್ಮವರಾದಂತ ಸನ್ಮಾನ್ಯ ಶ್ರೀ ಎನ್ ಸಂತೋಷ್ ಹೆಗ್ಡೆ ಅವರಿಗೆ ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಚಂದ ಕಾಣಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇನ್ನೊಬ್ಬರು ಅತಿಥಿ ಆಡೋಸ್ ವಿದ್ಯಾಸಂಸ್ಥೆಯ ನಮ್ಮ ಮಿತ್ರರಾಗಿರುವಂತಹ ಡಾಕ್ಟರ್ ಮನಮೋಹನ್ ಆಡುವಾರ್ ಅವರು ಇಲ್ಲಿದ್ದಾರೆ ಚೆನ್ನಾಗಿ ಮಾತನಾಡಿದ್ರು ನನಗೆ ಕೂಡ ಅವರ ಶಾಲೆಯನ್ನು ಭೇಟಿ ಮಾಡುವ ಅವಕಾಶ ದೊರಕಿತ್ತು ಒಂದು ಸಲ ಹೋದಾಗ ನಮಗೆ ಕಳೆದ ಎರಡು ವರ್ಷದಲ್ಲಿ ಅವರು ಹೇಗೆ ನಮ್ಮ ಈ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಿದ್ರು ಅಂತ ಹೇಳಲಿಕ್ಕೆ ಆಶ್ಚರ್ಯ ಆಗ್ತಾ ಇದೆ ಅದು ನಿಜವಾಗಿ ಒಂದು ಆದರ್ಶವಾದಂತಹ ಒಂದು ಶಾಲೆ ಆ ಶಾಲೆಯನ್ನು ನಡೆಸಿಕೊಂಡು ಹೋಗ್ತಿರುವಂತಹ ಈ ಆಡುವ ವಿದ್ಯಾಸಂಸ್ಥೆ ಅಧ್ಯಕ್ಷರಾದಂತಹ ಮೌನರವರಿಗೆ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ತುಂಬೃದಯದ ವಂದನೆಗಳು ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮವರಾದಂತಹ ಸನ್ಮಾನ್ಯ ಕುಲಾಧಿಪಾಡಿಗಳಾದ ನಮ್ಮ ಎಲ್ಲ ಮಾರ್ಗದರ್ಶನವನ್ನು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವಂತಹ ಶ್ರೀ ಎನ್ ವಿನಯ ಹೇಳುವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸಹಾಯಕರಾದ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿಯವರು ಶ್ರೀ ವಿಶಾಲ್ ಹೆಗ್ಡೆಯವರು ಡಾಕ್ಟರ್ ಎಂ ಎಸ್ ಮೂಡಿತಾಯ್ ಅವರು ಡಾಕ್ಟರ್ ಅಲ್ಕಾ ಕುಲಕರ್ಣಿ ಅವರಿಗೆ ನನ್ನ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಬಹಳ ಉತ್ತಮ ಕೆಲಸ ಮಾಡಿ ಬಹಳ ಸಹಕಾರ ನೀಡಿದಂಥ ನಮ್ಮವರಾದಂಥ ದ ಹರ್ಷ ಹಾಲರಲ್ಲಿ ಮತ್ತು ಅವರ ಸಹವರ್ತಿಗಳನ್ನು ನೆನಪಿಸಲಿ ಇಚ್ಛಿಸ್ತೇನೆ ಶ್ರೇಷ್ಠ ಶಾಲೆಗಳನ್ನು ಗುರುತಿಸುವಲ್ಲಿ ಅವರು ಮಾಡಿದಂಥ ಅದ್ಭುತವಾದ ಸಹಕಾರಕ್ಕೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ನಿಟ್ಟೆ ಡಾಕ್ಟರ್ ಶಂಕರ ಅಡ್ಯಂತಾಯ ಸ್ಮಾರಕ ಶ್ರೇಷ್ಠ ಶಾಲೆ ಪುರಸ್ಕಾರ ಹಾಗೂ ಈ ಕಾರ್ಯಕ್ರಮದ ಕುರಿತು ಸಾರ್ವಜನಿಕ ತಿಳಿಸುವ ಆ ಮೂಲಕ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಶಾಲೆಗಳನ್ನು ಕೂಡ ಉತ್ತಮ ಶಾಲೆಗಳನ್ನಾಗಿ ಮಾಡುವಂಥ ಮನಸ್ಥಿತಿಯನ್ನು ಪ್ರಚೋದಿಸುವಂಥ ಹೆಲ್ದಿ ಕಾಂಪಿಟೇಷನ್ ಇದೆ ಎಂದು ನಮ್ಮ ಸಂತೋಷ್ ಅವರು ಹೇಳಿದರು ಈ ರೀತಿಯ ಅಲ್ಲಿ ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲೆಲ್ಲ ಸೇರಿರುವಂಥ ನಮ್ಮ ಸಭಿಕರಿಗೆ ಮಕ್ಕಳಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲ ಮಾನ್ಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ನಿಲ್ಲಿಸುತ್ತೇನೆ ನೋಡಿದ್ರಲ್ವಾ ವೀಕ್ಷಕರೇ ಇದು ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಮತ್ತು ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದ 2020 ಸಾಲಿನ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಸ್ಮಾರಕ ಅತ್ಯುತ್ತಮ ಗ್ರಾಮೀಣ ಕನ್ನಡ ಮಾಧ್ಯಮ ಶಾಲಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಹೈಲೈಟ್ಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್ ಇದು ಮುನ್ನುಡಿ ಮುನ್ನಡಿಗಾಗಿ